ಓಕೆ ಓಂ ಶಾಂತಿ ಬಾಬಾ ತಿಳಿಸ್ತಾರೆ ಬೇಹದ್ಕ ವೈರಾಗಿ ಹೇ ಸುಚ್ಚಿ ರಾಜ ಋಷಿ ಹೇ ಬೇಹದ್ದಿನ ವೈರಾಗಿಗಳೇನೆ ಸತ್ಯವಾದಂಥ ರಾಜಋಷಿಗಳು ಮುರಳಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿನಲ್ಲಿ ಅವ್ಯಕ್ತ ಬಾಬ್ದಾದರವರು ನುಡಿಸಿರುವಂಥ ಮಧುರ ಮಹಾವಾಕ್ಯಗಳು ಆಜ್ ಬಾಬ್ದಾದ ಸರ್ವ ರಾಜಋಷಿಂಕಿ ದರ್ಬಾರ್ ಕೋ ದೇಖ್ರಹೇ ಹೇ ಇವತ್ತು ಬಾಬ್ ಬಾಬ್ದಾದರವರು ಎಲ್ಲ ಕಡೆಯಲ್ಲಿರ್ತಕ್ಕಂಥ ರಾಜಋಷಿಗಳ ದರ್ಬಾರನ್ನ ನೋಡ್ತಾ ಇದ್ದಾರೆ ಸಾರೆ ಕಲ್ಪಮೆ ರಾಜಾವಂಕಿ ದರ್ಬಾರ್ ಅನೇಕ ಬಾರ್ ಲಘತಿ ಹೇ ಇಡೀ ಕಲ್ಪದಲ್ಲಿ ಅನೇಕ ಬಾರಿ ಏನಾಗುತ್ತೆ ರಾಜರ ಒಂದು ದರ್ಬಾರು ಸೇರುತ್ತೆ ಲಿಕಿನ್ ಯ ರಾಜ ಋಷಿವಂಕ ದರ್ಬಾರ್ ಈ ಸಂಗಮ ಪರಿಹಿ ಲಘುತಿ ಹೇ ಆದರೆ ಈ ರಾಜಋಷಿಗಳ ದರ್ಬಾರು ಕೇವಲ ಸಂಗಮದಲ್ಲಿ ಮಾತ್ರ ಸೇರುತ್ತೆ ಲೇಖಿನ್ ಯಾ ರಾಜಋಷಿಯೋಂಕಿ ರಾಜ ಬಿ ಹೋಷಿ ಬಿ ಹೋ ರಾಜಋಷಿಗಳು ಅಂದ್ರೇನೋ ರಾಜರೂ ಆಗಿದ್ದೀರಿ ಮತ್ತು ಋಷಿಗಳೂ ಆಗಿದ್ದೀರಿ ಯಹ ವಿಶೇಷತಾ ಈ ಸಮಯಕ್ಕೆ ಇಸ್ ದರ್ಬಾರ್ಕಿ ಗಾಯುವಿ ಈ ಸಮಯದಲ್ಲಿ ಈ ಒಂದು ವಿಶೇಷತೆ ಈ ದರ್ಬಾರ್ದು ಗಾಯನ ಇದೆ ಅಂತಾರೆ ಏಕತರಫ್ ರಾಜಿ ಅರ್ಥಾತ್ ಸರ್ವ ಪ್ರಾಪ್ತಿಯೊಂಕಿ ಅಧಿಕಾರಿ ಒಂದು ಕಡೆ ರಾಜ್ಯ ಎಲ್ಲ ಥರದ ಪ್ರಾಪ್ತಿಗಳ ಒಂದು ಅಹ್ ಪ್ರಾಪ್ತಿಯಾಗಿರುವಂಥದ್ದು ಅಧಿಕಾರಿಗಳು ಮತ್ತೊಂದು ಕಡೆ ದೂಸರೆ ತರಫ್ ಋಷಿ ಅರ್ಥಾತ್ ಬೇಹದ್ಕೆ ವೈರಾಗ್ಯ ವೃತ್ತಿ ವಾಲೆ ಎಲ್ಲ ಪ್ರಾಪ್ತಿ ಆಗಿದ್ರು ಕೂಡ ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವ್ರಿಗೆ ರಾಜಋಷಿ ಅಂತ ಬಾಬಾ ಹೇಳ್ತಾರೆ ಏಕ ತರಫ್ ಸರ್ವ ಪ್ರಕಾರಕ್ಕೆ ಅಧಿಕಾರಕ ನಶ ದೂಸರ ತರಫ ಬೇಹದ್ಕ ವೈರಾಕ ಅಲೌಕಿಕ ನಶ ಒಂದು ಕಡೆ ಏನಿದೆ ಸರ್ವಪ್ರಾಪ್ತಿಯ ಅಧಿಕಾರದ ನಶೆ ಇದೆ ಮತ್ತೊಂದು ಕಡೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ ಇದೆ ಹಿ ಶ್ರೇಷ್ಠ ಭಾಗ್ಯ ಹಿ ಶ್ರೇಷ್ಠ ತ್ಯಾಗ ಎಷ್ಟು ಶ್ರೇಷ್ಠ ಭಾಗ್ಯವೋ ಅಷ್ಟೇ ಶ್ರೇಷ್ಠ ತ್ಯಾಗನೋ ಇದೆ ದೋನು ಅಂಕ ಬ್ಯಾಲೆನ್ಸ್ ಎರಡರದ್ದು ಕೂಡ ಏನಿರಬೇಕೋ ಬ್ಯಾಲೆನ್ಸ್ ಇರಬೇಕು ಇಸ್ಕೋಕೆತೆ ರಾಜಋಷಿ ಇದಕ್ಕೆ ಏನಂತ ಹೇಳಲಾಗುತ್ತೆ ರಾಜಋಷಿಗಳು ಐಸ ರಾಜ ಋಷಿ ಬಚ್ಚೋ ಅಂಕ ಬ್ಯಾಲೆನ್ಸ್ ದೇಖ್ರಹೇತೆ ಈ ರೀತಿ ರಾಜಋಷಿ ಮಕ್ಕಳ ಬ್ಯಾಲೆನ್ಸ್ ಅನ್ನ ಬಾಬಾ ಅವರು ನೋಡ್ತಾ ಇದ್ರು ಅಭಿ ಅಭಿ ಅಧಿಕಾರಿ ಪನ್ಕ ನಶ ಅವ್ರ ಅಭಿ ಅಭಿ ವೈರಾಗ್ಯ ವೃತ್ತಿಕ ನಶ ಇಸ್ ಪ್ರಾಕ್ಟಿಕಲ್ ಮೇ ತಕ್ಕ ಸ್ಥಿತ್ ಹೋಸಕ್ತೇ ಈಗೀಗ್ಲೇ ಅಧಿಕಾರಿ ತನದ ನಶೆ ಮತ್ತು ಈಗೀಗ್ಲೇ ವೈರಾಗ್ಯ ವೃತ್ತಿಯ ನಶೆ ಈ ಒಂದು ಪ್ರಾಕ್ಟೀಸ್ನಲ್ಲಿ ಎಲ್ಲಿವರೆಗೆ ಸ್ಥಿತರಾಗಿದ್ದೀರಿ ಅರ್ಥಾತ್ ದೋನೋ ಸ್ಥಿತಿಕ ಸಮಾನ ಅಭ್ಯಾಸ ತಕ್ಕ ಕರ್ ಕರ್ರಹೇ ಹೇ ಅಂದರೆ ಈ ಎರಡೂ ಸ್ಥಿತಿಗಳ ಸಮಾನ ಅಭ್ಯಾಸ ಎಲ್ಲಿವರಿಗೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ಬಾಬು ಅವರು ಮಾಡ್ತಾ ಇದ್ದಾರೋ ಚೆಕ್ ಮಾಡ್ತಾ ಇದ್ದಾರೆ ನಂಬರ್ ವಾರ್ ಅಭ್ಯಾಸ ಬಚ್ಚಿ ಹೈ ನಂಬರ್ ವಾರ್ ಅಂತೂ ಮಕ್ಕಳು ಅಭ್ಯಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ ಲೇಕಿನ್ ಸಮಯ ಪ್ರಮಾಣ ಇನ್ ದೋನೋಕ ಅಭ್ಯಾಸಕ್ಕೂ ಅವ್ರ ಜಾ ಸೆ ಜಾ ಬಡಾತೆ ಚಲೋ ಆದರೆ ಸಮಯ ಪ್ರಮಾಣವಾಗಿ ಈ ಎರಡೂ ಅಭ್ಯಾಸಗಳನ್ನು ಹೆಚ್ಚು ಹೆಚ್ಚು ಏನು ಮಾಡ್ತಾ ಹೋಗಿ ಹೆಚ್ಚಿಸ್ಕೊಳ್ತಾ ಹೋಗಿ ಬೇಹದ್ಕ ವೈರಾಗ್ಯ ವೃತ್ತಿಕ ಅರ್ಥ ಹೀ ಹೇ ವೈರಾಗ್ಯ ಅರ್ಥಾತ್ ಕಿನಾರ ಕರ್ಣ ನಹಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಅರ್ಥನೇ ಆಗಿದೆ ವೈರಾಗ್ಯ ಅಂದರೆ ದೂರ ಸರಿಯೋದಲ್ಲ ಏಕಿನ ಸರ್ವ ಪ್ರಾಪ್ತಿ ಹೋತೆ ಉಯೇ ಬಿ ಹದ್ಕ ಆಕರ್ಷಣೆ ಕೋಬಿ ಬುದ್ಧಿ ಕೋಬಿ ಆಕರ್ಷಣ ಮೇ ನಹಿಲಾವೆ ಎಲ್ಲ ಪ್ರಾಪ್ತಿಗಳಾಗಿದ್ದರೂ ಕೂಡ ಏನಾಗಬೇಕೋ ಹದ್ದಿನ ಆಕರ್ಷಣೆಗಳು ಮನಸ್ಸನ್ನ ಬುದ್ಧಿಯನ್ನು ತನ್ನ ಕಡೆಗೆ ಸೆಳೆಯಬಾರದು ಹೇಳ್ತಾರೆ ಬೇಹದ್ದಿನ ರಾಜಋಷಿಗಳು ಬೇಹದ್ ಅರ್ಥ ಸಂಪೂರ್ಣ ಸಂಪನ್ನ ಆತ್ಮ ಬೇಹದ್ ಅಂದ್ರೆ ಅರ್ಥ ಆಗಿದೆ ಸಂಪೂರ್ಣ ಸಂಪನ್ನ ಆತ್ಮ ಬಾಪ್ ಸಮಾನ ಸದಾ ಸರ್ವ ಕರ್ಮೇಂದ್ರಿಯಂಕಿಯ ರಾಜ್ಯಾಧಿಕಾರಿ ತಂದೆಯ ಸಮಾನ ಸರ್ವ ಕರ್ಮೇಂದ್ರಿಯಗಳ ರಾಜ್ಯ ಅಧಿಕಾರಿಗಳು ಇನ್ನು ಸೂಕ್ಷ್ಮ ಶಕ್ತಿಯ ಮನ್ ಬುದ್ಧಿ ಸಂಸ್ಕಾರಕ್ಕೆ ಬಿ ಅಧಿಕಾರಿ ಈ ಸೂಕ್ಷ್ಮ ಶಕ್ತಿಗಳು ಮನಸ್ಸು ಬುದ್ಧಿ ಸಂಸ್ಕಾರಕ್ಕೂ ಕೂಡ ಅಧಿಕಾರಿ ಆಗಿದ್ದಾರೆ ಸಂಕಲ್ಪ ಮಾತ್ರ ಬಿ ಅಧೀನತ ನಾಹೋ ಸಂಕಲ್ಪದಲ್ಲಿ ಕೂಡ ಏನಿರಬಾರ್ದು ಅಧೀನತೆ ಇರಬಾರ್ದು ಇಸ್ಕೋಕ್ಯತೆ ರಾಜಋಷಿ ಅರ್ಥಾತ್ ಬೇಹದ್ಕೆ ವೈರಾಗ್ಯ ವೃತ್ತಿ ಇದಕ್ಕೆ ಹೇಳ್ತಾರೆ ರಾಜಋಷಿ ಅರ್ಥಾತ್ ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರು ದೇಹ ವಾ ವ ಕಿ ಪುರಾಣಿ ದುನಿಯಾ ವಾ ವ್ಯಕ್ತ ಭಾವ್ ವೈಭವ ಕಾ ಭಾವ್ ಈ ಸಬ್ ಆಕರ್ಷಣಸೆ ಸದಾ ಅವರು ಸಹಜ ದೂರ ರಹನೇ ಹೇ ಈ ಹಳೆಯ ದೇಹ ದೇಹದ ಹಳೆಯ ಪ್ರಪಂಚ ವ್ಯಕ್ತ ಭಾವ ವೈಭವದ ಭಾವ ಈ ಎಲ್ಲ ಆಕರ್ಷಣೆಗಳಿಂದ ಸದಾ ಮತ್ತು ಸಹಜವಾಗಿ ದೂರ ಇರ್ತಕ್ಕಂಥವ್ರು ಸದಾ ಮತ್ತು ಸಹಜವಾಗಿ ದೂರ ಇರ್ತಕ್ಕಂಥವ್ರು ಜೈಸೆ ಕಿ ಶಕ್ತಿ ಧರಣಿಕೆ ಆಕರ್ಷಣಸೆ ಪರ್ ಪಾರ್ಲೇ ಪಾರ್ ಕರ್ಲೇತಿ ಹೇಗೆ ಇವತ್ತು ವಿಜ್ಞಾನದವ್ರು ಎಷ್ಟೊಂದು ದೊಡ್ಡ ದೊಡ್ಡ ಒಂದು ಇವು ಮಾಡಿದ್ದಾರೆ ಸಂಶೋಧನೆಗಳನ್ನು ಅವರು ಭೂಮಿಯ ಆಕರ್ಷಣೆಯಿಂದ ಏನು ಮಾಡುತ್ತೆ ರ್ಯಾಕೆಟ್ಸು ಪ್ಲೇನ್ಸು ಹೆಲಿಕ್ಯಾಪ್ಟರ್ಸ್ ಎಲ್ಲ ಏನು ಮಾಡುತ್ತೆ ದೂರ ಹೊರಟೋಗುತ್ತಲ್ವಾ ಗ್ರಾವಿಟಿ ಫೋರ್ಸಿಂದ ಆಚೆ ಹೋಗುತ್ತಲ್ವ ಐಸಾ ಸೈಲೆನ್ಸ್ ಶಕ್ತಿ ಇನ್ನು ಸಬ್ ಹದ್ದು ಕಿ ಆಕರ್ಷಣಸ ದೂರಲೇ ಜಾತಿ ಅದೇ ಥರ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಈ ಒಂದು ಶಾಂತಿಯ ಶಕ್ತಿ ಅನ್ನೋದು ಈ ಹದ್ದಿನ ಎಲ್ಲ ಆಕರ್ಷಣೆಗಳಿಂದ ನಿಮ್ಮನ್ನೇನು ಮಾಡುತ್ತೆ ದೂರಕ್ಕೆ ಕರ್ಕೊಂಡೋಗುತ್ತೆ ಇಸ್ಕೋ ಕೇತೆಯೇ ಸಂಪೂರ್ಣ ಸಂಪನ್ ಬಾಫ್ ಸಮಾನ ಸ್ಥಿತಿ ಇದಕ್ಕೆ ಹೇಳ್ತಾರೆ ಸಂಪೂರ್ಣ ಸಂಪನ್ನ ತಂದೆಯ ಸಮಾನ ಸ್ಥಿತಿ ಐ ಸಿ ಸ್ಥಿತಿ ಕೆ ಅಭ್ಯಾಸಿ ಬನೆ ಹೋ ಈ ರೀತಿ ಸ್ಥಿತಿಯ ಅಭ್ಯಾಸಿಗಳು ಆಗಿದ್ದೀರಾ ಸ್ಥೂಲ ಕರ್ಮೇಂದ್ರಿಯ ಕರ್ಮೇಂದ್ರಿಯಹತು ಬಹುತ್ ಮೋಟಿ ಬಾತೆ ಸ್ಥೂಲ ಕರ್ಮೇಂದ್ರಿಯಗಳದು ಇದೆಲ್ಲ ಏನಾಗಿದೆ ದೊಡ್ಡ ವಿಷಯ ಇದೆ ಫಿರ್ ಫಿರ್ಬಿ ಸಹಜ ಲೇಕಿನ್ ಮನ್ ಬುದ್ಧಿ ಸಂಸ್ಕಾರ ಇನ್ ಸೂಕ್ಷ್ಮ ಶಕ್ತಿಯೊಂಬರ್ ವಿಜಯಿ ಬನ್ನ ಯ ಸೂಕ್ಷ್ಮ ಅಭ್ಯಾಸ ಆದರೆ ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ಈ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿ ಆಗೋದು ಇದೇ ಸೂಕ್ಷ್ಮವಾಗಿರ್ತಕ್ಕಂಥ ಏನಾಗಿದೆ ಅಭ್ಯಾಸ ಆಗಿದೆ जिस ಸಮಯ ಜೋ ಸಂಕಲ್ಪ ಜೋ ಸಂಸ್ಕಾರ इमर्ज करने चाहो ವಹಿ संकल्प ವಹಿ ಸಂಸ್ಕಾರ ಸಹಜ अपना ಸಖೆ ನೋಡಿ ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಯಾವ ಸಂಸ್ಕಾರ ಪ್ರಕಟ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿರೋ ಇದೇ ಸಂಕಲ್ಪ ಇದೇ ಸಂಸ್ಕಾರ ಸಹಜವಾಗಿ ಏನಾಗಬೇಕೋ ತಮ್ಮದಾಗಬೇಕು ಸೂಕ್ಷ್ಮ ಸೂಕ್ಷ್ಮಶಕ್ತಿಯೋಂಪರ್ ವಿಜಯ ಅರ್ಥಾತ್ ರಾಜಋಷಿ ಸ್ಥಿತಿ ಇದಕ್ಕೆ ಹೇಳ್ತಾರೆ ಏನಂತ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಅಂದ್ರೆ ರಾಜಋಷಿ ಸ್ಥಿತಿ ಜೈಸೆ ಸ್ಥೂಲ ಕರ್ಮೀಂದ್ರಿ ಆರ್ಡರ್ ಕರ್ತೆ ಹೋ ತೋ ಯಹ ಕರೋ ಯಹ ಕರೋ ಸಾತ್ ನೀಚೆ ಕರೋ ಹಾತ್ ಊಪರ್ ಕರೋ ತೋ ಊಪರ್ ಹೋ ಜಾತ ಏನ ಹೇಗೆ ಈ ಸ್ಥೂಲ ಕರ್ಮೇಂದ್ರಿಯಗಳಿಗೆ ಆತ್ಮ ಆರ್ಡರ್ ಮಾಡುತ್ತೆ ಅಂತಂದ್ರೆ ಕೈ ಕೆಳಗೆ ಮಾಡು ಅಂದ್ರೆ ಕೆಳಗೆ ಹೋಗುತ್ತೆ ಮೇಲೆ ಮಾಡು ಅಂದ್ರೆ ಮೇಲೆ ಹೋಗುತ್ತೆ ಆತ್ಮ ಹೇಳದಂಗೆ ಎಲ್ಲ ಮಾಡುತ್ತೆ ಅಲ್ವಾ ಆಯ್ಸಾ ಸಂಕಲ್ಪ ಅವ್ರ ಸಂಸ್ಕಾರ ನಿರ್ಣಯ ಶಕ್ತಿ ಬುದ್ಧಿ ಐಸಾಹಿ ಆರ್ಡರ್ ಪರ್ ಚಲೆ ಇದೇ ರೀತಿ ಸಂಕಲ್ಪ ಸಂಸ್ಕಾರ ಮತ್ತು ನಿರ್ಣಯ ಶಕ್ತಿ ಬುದ್ಧಿ ಈ ರೀತಿ ಆರ್ಡರ್ನಂತೆ ನಡೀಬೇಕು ಅಂತ ಹೇಳ್ತಿದ್ದಾರೆ ಆತ್ಮ ಅರ್ಥಾತ್ ರಾಜ ಮನ್ಕೋ ಅರ್ಥಾತ್ ಸಂಕಲ್ಪ ಶಕ್ತಿಗೋ ಆರ್ಡರ್ ಕೊ ಆತ್ಮ ಅಂದರೆ ರಾಜ ಆಗಿದೆ ಮನಸ್ಸನ್ನು ಅರ್ಥಾತ್ ಸಂಕಲ್ಪ ಶಕ್ತಿಯನ್ನು ಆರ್ಡರ್ ಮಾಡಬೇಕು ಅಭಿಯ ಏಕಾಗ್ರ ಚಿತ್ ಹೋಜಾವೋ ಏಕ್ ಸಂಕಲ್ಪ ಸ್ಥಿತ್ ಹೋಜಾವೋ ಈಗ ಆರ್ಡರ್ ಮಾಡುತ್ತೆ ಆತ್ಮ ಅಂತಂದರೆ ಸಂಕಲ್ಪ ಶಕ್ತಿಗೆ ಆರ್ಡರ್ ಮಾಡುತ್ತೆ ಅಂದರೆ ಈಗೀಗ ಸಂಕಲ್ಪನ ಏಕಾಗ್ರ ಚಿತ್ತವಾಗಿ ಕೂತ್ಕೋ ಅಂತ ಹೇಳಿದಾಗ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗುವಂತ ಹೇಳಿದಾಗ ತೋ ರಾಜ ಕಾರ್ಡರ್ ಉಸಿ ಗಡಿ ಉಸಿ ಪ್ರಮಾಣ ಸೇ ಮಾನ್ನ ಯೆ ರಾಜ್ಯ ಅಧಿಕಾರಕ್ಕೆ ನಿಶಾನೆ ಅಂದರೆ ಈ ಸಂಕಲ್ಪದಲ್ಲಿ ಸ್ಥಿತ ಆಗುವಂಥ ಒಳಗಡೆ ಆತ್ಮ ಹೇಳಿದ ತಕ್ಷಣ ಅದೇ ಸಂಕಲ್ಪದಲ್ಲಿ ಸ್ಥಿತರಾಗುವುದಕ್ಕೆ ಹೇಳ್ತಾ ಇದ್ದಾರೆ ರಾಜಋಷಿ ಸ್ಥಿತಿ ಅಂತ ಅಂದರೆ ಆತ್ಮ ಹೇಳ್ತೋ ಮನಸ್ಸು ಕೇಳ್ತೋ ಇದಕ್ಕೆ ಕೇಳ್ತಾ ರಾಜಋಷಿ ಸ್ಥಿತಿ ಆತ್ಮ ಹೇಳಿದ್ದೊಂದು ಮನಸ್ಸು ಮಾಡಿದ್ದೊಂದು ಅಂದರೆ ರಾಜಋಷಿ ಇಲ್ಲ ಕಂಟ್ರೋಲ್ ಇಲ್ಲ ಅದನ್ನು ಸೂಕ್ಷ್ಮವಾಗಿ ಬಾಬಾ ಹೇಳ್ತಾ ಇದ್ದಾರೆ ಐಸಾ ನಹಿ ಕಿ ತೀನ್ ಚಾರ್ ಮಿನಿಟ್ ಅಭ್ಯಾಸ ಬಾದ ಮನ್ ಮಾನೆ ಯಾ ಏಕಾಗ್ರ ಬಜಾಯ ಹಲ್ಚಲ್ ಕೇ ಬಾದ ಏಕಾಗ್ರ ಬನೆ ಇಸ್ಕೋ ಕ್ಯಾ ಕಹೇಂಗೆ ಆತ್ಮ ಹೇಳ್ತೋ ಒಂದು ಸೆಕೆಂಡ್ನಲ್ಲಿ ಸ್ಥಿತ ಆಗಬೇಕು ಮನಸ್ಸು ಕಂಟ್ರೋಲ್ನಲ್ಲಿ ಬರಬೇಕು ಒಂದು ಸೆಕೆಂಡ್ನಲ್ಲಿ ಮನಸ್ಸು ಕಂಟ್ರೋಲ್ಗೆ ಬಂದಿಲ್ಲ ಅಂತಂದರೆ ಒಂದು ನಿಮಿಷ ಬಿಟ್ಟು ಆ ನಂತರ ಕಂಟ್ರೋಲ್ಗೆ ಬಂತು ಅಂತಂದರೆ ಹಲ್ಚಲ್ ಆದ ನಂತರ ಏಕಾಗ್ರ ಆಯಿತು ಅಂದರೆ ಇದಕ್ಕೆ ಏನಂತ ಹೇಳಲಾಗುತ್ತೆ ಇದಕ್ಕೆ ಏನಂತ ಹೇಳಲಾಗತ್ತೆ ಅಧಿಕಾರಿಕ ಹೇಗೆ ಈ ರೀತಿ ಸ್ಥಿತಿಗೆ ಅಧಿಕಾರಿ ಅಂತ ಹೇಳಲಿಕ್ಕೆ ಬರುತ್ತಾ तो आई सी चेकिंग करो क्योंकि पहले से ही सुनाया कि अंतिम समय अंतिम रिजल्ट का समय एक सेकेंड का क्वेश्चन एक ही होगा ಅದರಿಂದ ಮೊದಲೇ ಬಾಬಾ ಅವರು ತಿಳಿಸ್ಬಿಟ್ಟಿದ್ದಾರೆ ಕೊನೆಯ ಸಮಯದಲ್ಲಿ ಕೊನೆ ರಿಸಲ್ಟ್ ಸಮಯದಲ್ಲಿ ಒಂದೇ ಸೆಕೆಂಡು ಕ್ವಶನ್ ಒಂದೇ ಇರುತ್ತೆ ಇನ್ನು ಸೂಕ್ಷ್ಮ ಶಕ್ತಿಯೊಂದಿಗೆ ಅಧಿಕಾರಿ ಬನ್ನೇ ಕಾ ಅಭ್ಯಾಸ ಅಗರ್ ನೈ ಹೋಗ ಅರ್ಥಾತ್ ಆಪ್ ಕಾ ಮನ್ ಆಪ್ ರಾಜ ಕಾ ಆರ್ಡರ್ ಏಕ ಗಡಿಕೆ ಬಜಾಯ್ ತೀನ್ ಗಡಿಯ ಮಾಂತ ಹೇತೋ ರಾಜ್ಯ ಅಧಿಕಾರಿ ಕೆಹಲಾಯಿಂಗೆ ಸೊ ಅಂತಿಮ ಸಮಯದಲ್ಲಿ ಈ ಸೂಕ್ಷ್ಮ ಶಕ್ತಿಗಳಿಗೆ ಅಧಿಕಾರಿಗಳಾಗುವಂಥ ಅಭ್ಯಾಸ ಒಂದು ವೇಳೆ ಇಲ್ಲ ಅಂತಂದರೆ ನಿಮ್ಮ ಮನಸ್ಸು ನೀವು ರಾಜನ ಆರ್ಡರ್ನಂತೆ ನಡೀಲಿಲ್ಲ ಅಂದರೆ ಒಂದು ಗಳಿಗೆ ಬದಲಾಗಿ ಮೂರು ಗಳಿಗೆ ಹಿಡಿಸುತ್ತೆ ಅಂತಂದರೆ ರಾಜ್ಯ ಅಧಿಕಾರಿ ಅಂತ ಹೇಳಲಿಕ್ಕೆ ಬರುತ್ತಾ ಅಂತ ಬಾಬಾ ಇದ್ದಾರೆ ಟೈಮ್ ತಗೊಳುತ್ತೆ ಅಂದರೆ ರಾಜ್ಯ ಅಧಿಕಾರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತಾರೆ ಏಕ್ ಸೆಕೆಂಡ್ಗೆ ಅಂತಿಮ ಪೇಪರ್ ಮೇಲೆ ಪಾಸ್ ಹೋಂಗೆ ಅಂತ ಅವರು ಒಂದು ಸೆಕೆಂಡ್ನಲ್ಲಿ ಕೊನೆ ಪೇಪರ್ನಲ್ಲಿ ಪಾಸ್ ಆಗ್ತಾರ ಮಾರ್ಕ್ಸ್ ಮೇಲೆ ಈಗ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಐಸಾಹಿ ಬುದ್ಧಿ ಅರ್ಥಾತ್ ನಿರ್ಣಯ ಶಕ್ತಿ ಪರ್ ಬಿ ಅಧಿಕಾರ ಹೋ ಇದೇ ತರ ಬುದ್ಧಿ ಮೇಲೂ ಕೂಡ ನಿರ್ಣಯ ಶಕ್ತಿ ಅಧಿಕಾರ ಇರಬೇಕು ಅರ್ಥಾತ್ ಜಿಸ್ ಸಮಯ ಜೋ ಪರಿಸ್ಥಿತಿ ಹೇ ಉಸ್ ಪ್ರಾಣ್ ಉಸಿ ಗಡಿ ನಿರ್ಣಯ ಕರ್ಣ ಹ ಹೇಳ್ತಿದ್ದಾರೆ ಯಾವ ಒಂದು ಸಮಯದಲ್ಲಿ ಯಾವ ಪರಿಸ್ಥಿತಿ ಇದೆ ಅದೇ ಸಮಯದಲ್ಲಿ ಅದೇ ಪ್ರಮಾಣ ಅದೇ ಗಳಿಗೆಯಲ್ಲಿ ಏನು ಮಾಡಬೇಕು ನಿರ್ಣಯ ಮಾಡಬೇಕು ಇದಕ್ಕೆ ಹೇಳ್ತಾರೆ ಬುದ್ಧಿಯ ಮೇಲೆ ಅಧಿಕಾರ ಟೈಮ್ ಬಾರಾಗೋಯ್ತು ಆಗೋಯ್ತು ಆಮೇಲೆ ನಿರ್ಣಯ ತೊಗೊಂಡ್ವಿ ಅಂದರೆ ಏನು ಪ್ರಯೋಜನ ಹಾಂ ಐಸಾ ಪರಿಸ್ಥಿತಿ ವಾ ಸಮಯ ಬೀಜ ಜಯ ಫಿರ್ ನಿರ್ಣಯ ಹೋ ಈ ಥಾ ಅಗರ್ ಯ ನಿರ್ಣಯ ಕರ್ತೆ ಹೇತ ಬಹುತಾ ಹೋತಾ ಈ ರೀತಿ ಆಗಬಾರ್ದು ಪರಿಸ್ಥಿತಿ ಅಥವಾ ಸಮಯ ಕಳೆದೋದ್ಮೇಲೆ ನಂತರ ನಿರ್ಣಯ ತೊಗೊಂಡೋದು ಇದಾಗಬಾರ್ದು ಅಂತಾರೆ ಬಾಬಾ ಟೈಮ್ ಭಾರ ಆಗೋದ್ಮೇಲೆ ನಿರ್ಣಯ ತೊಗೊಂಡ್ರೆ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾರೆ ಒಂದು ವೇಳೆ ಈ ನಿರ್ಣಯ ಮಾಡೋದು ಚೆನ್ನಾಗಿತ್ತು ಆ ಸಮಯದಲ್ಲಿ ಇದು ಯಥಾರ್ಥ ನಿರ್ಣಯ ಆಗಬೇಕು ಈ ರಾಜ್ಯ ರಾಜ್ಯಾಧಿಕಾರಿ ಆತ್ಮಕ್ಕೆ ಬಾಬಾ ಹೇಳ್ತಿದ್ದಾರೆ ಇದಾಗಿದೆ ನಿರ್ಣಯ ಶಕ್ತಿಯ ಇದಾಗಿ ಈ ಒಂದು ಗುರುತಾಗಿದೆ ಅಧಿಕಾರಿಯ ಆತ್ಮದ್ದು ತೋ ಚೆಕ್ ಕೊರು ಸಾರೆ ದಿನ ಮೇ ರಾಜ್ಯಾಧಿಕಾರಿ ಅರ್ಥಾತ್ ಸೂಕ್ಷ್ಮಶಕ್ತಿಯೊಂಕು ಮೇ ಆರ್ಡರ್ ಮೇ ಚಲಾನೆ ವಾಲೆ ಕಹ ತೆಗೆ ಬನ್ನಿ ಇಡೀ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಸೂಕ್ಷ್ಮ ಶಕ್ತಿಗಳನ್ನು ಆರ್ಡರ್ನಂತೆ ನಡೆಸಿದ ಮನಸ್ಸು ಬುದ್ಧಿಯನ್ನು ಎಷ್ಟು ಪ್ರಕಾರದಲ್ಲಿ ಆರ್ಡರ್ನಂತೆ ನಡೆಸಿದ್ರಿ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ರೋಸ್ ಅಪ್ನಾ ಕರ್ಮಚಾರಿಯೊಂಕ ದರ್ಬಾರ್ ಲಗಾವು ಪ್ರತಿನಿತ್ಯ ನಿಮ್ಮ ಕರ್ಮಚಾರಿಗಳ ಮೇಲೆ ನೀವು ದರ್ಬಾರ್ ನಡೆಸಿ ಅಂತ ಹೇಳಿದ್ದಾರೆ ಚೆಕ್ ಕರು ಸ್ಥೂಲ ಕರ್ಮೇಂದ್ರಿಯ ಸೂಕ್ಷ್ಮ ಶಕ್ತಿಯ ಏಕ ಕಂ ಕರ್ಮಚಾರಿ ಕಂಟ್ರೋಲ್ ಮೇಲೆ ರಹೆ ಚೆಕಿಂಗ್ ಮಾಡ್ಕೊಳ್ಳಿ ಈ ಸ್ಥೂಲ ಕರ್ಮೇಂದ್ರಿಯಗಳು ಸೂಕ್ಷ್ಮ ಶಕ್ತಿಗಳು ಹಾಂ ಈ ಕರ್ಮೇಂದ್ರಿಯಗಳು ಕರ್ಮಚಾರಿಗಳು ಕಂಟ್ರೋಲ್ನಲ್ಲಿತ್ತಾ ಮನಸ್ಸು ಬುದ್ಧಿ ಕರ್ಮೇಂದ್ರಿಯಗಳು ಕಂಟ್ರೋಲ್ನಲ್ಲಿತ್ತಾ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ ಇಡೀ ದಿನದಲ್ಲಿ ಹಾಂ ಅಬೀತು ರಾಜ್ಯ ಅಧಿಕಾರಿ ಬನ್ನೇಕೆ ಸಂಸ್ಕಾರ ಅನೇಕ ಜನ್ಮ ರಾಜ್ಯಾಧಿಕಾರಿ ಬನ್ನಿಂಗೆ ಈಗಿನಿಂದಲೇ ರಾಜ್ಯ ಅಧಿಕಾರಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಇತ್ತು ಅಂದರೆ ಸಂಸ್ಕಾರ ಇತ್ತು ಅಂದರೆ ಅನೇಕ ಜನ್ಮಗಳು ಅಧಿಕಾರಿಗಳು ಆಗ್ತೀರಾ ರಾಜರಾಗ್ ಹುಟ್ಟಬೇಕಾದ್ರೆ ಕ್ವಾಲಿಫಿಕೇಷನ್ಸ್ ಇವತ್ತು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಮನಸ್ಸು ಬುದ್ಧಿ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲಿರಬೇಕು ಆವಾಗ ರಾಜ್ಯಾಧಿಕಾರಿಗಳಾಗಿ ಹುಟ್ಟಲಿಕ್ಕಾಗತ್ತೆ ಹ್ಞೂ ಸಮಜ ಇಸಿ ಪ್ರಕಾರ ಸಂಸ್ಕಾರ ಕಹ ದೋಖಾತು ನಹಿದೇತೆ ತಿಳ್ಕೊಂಡ್ರ ಇದೇ ಪ್ರಕಾರದಲ್ಲಿ ಇವು ಮನಸ್ಸು ಬುದ್ಧಿ ಸಂಸ್ಕಾರಗಳು ಮೋಸ ಮಾಡೋದಿಲ್ವ ಆದಿ ಅನಾದಿ ಸಂಸ್ಕಾರ ಅನಾದಿ ಶುದ್ಧ ಶ್ರೇಷ್ಠ ಪಾವನ ಸಂಸ್ಕಾರ ಹೇ ಆದಿ ಸಂಸ್ಕಾರಗಳು ಅನಾದಿ ಸಂಸ್ಕಾರಗಳು ಶ್ರೇಷ್ಠ ಪಾವನ ಸಂಸ್ಕಾರಗಳಾಗಿದೆ ಸರ್ವಗುಣ ಸ್ವರೂಪ ಸಂಸ್ಕಾರ ಸರ್ವಗುಣ ಸ್ವರೂಪದ ಸಂಸ್ಕಾರಗಳಿದೆ ಅವರು ಆದಿದೇವ ಆತ್ಮಕ ರಾಜ್ಯ ಅಧಿಕಾರಿ ಪನ್ಕ ಸಂಸ್ಕಾರ ಸರ್ವಪ್ರಾಪ್ತಿ ಸ್ವರೂಪಕ್ಕೆ ಸಂಸ್ಕಾರ ಮತ್ತು ದೇವ ಆತ್ಮದ ಸಂಸ್ಕಾರ ಏನಿದೆ ರಾಜ್ಯ ಅಧಿಕಾರಿ ಸಂಸ್ಕಾರ ಏನಿದೆ ಸರ್ವಪ್ರಾಪ್ತಿ ಸ್ವರೂಪದ ಸಂಸ್ಕಾರ ಏನಿದೆ ಸಂಪನ್ನ ಸಂಪೂರ್ಣಕ್ಕೆ ನ್ಯಾಚುರಲ್ ಸಂಸ್ಕಾರ ಸಂಪನ್ನ ಸಂಪೂರ್ಣ ನ್ಯಾಚುರಲ್ ಸಂಸ್ಕಾರ ಏನಿತ್ತು ಸಂಸ್ಕಾರ ಶಕ್ತಿಗೆ ಒಬ್ಬ ರಾಜ್ಯ ಅಧಿಕಾರಿ ಅರ್ಥ ಸದಾ ಅನಾದಿ ಆದಿ ಸಂಸ್ಕಾರ ಇಮರ್ಜ್ವೋ ಈ ಒಂದು ಸಂಸ್ಕಾರದ ಶಕ್ತಿ ಏನಿದೆ ತಮ್ಮ ಮೇಲೆ ರಾಜ್ಯ ಅಧಿಕಾರಿಗಳು ಆಗಿರಬೇಕು ಅರ್ಥಾತ್ ಅನಾದಿ ಆದಿ ಸಂಸ್ಕಾರಗಳು ಪ್ರಕಟ ಆಗಿರಬೇಕು ಅಂತಾರೆ ಅಂದರೆ ನಾವು ಸತ್ಯಯುಗ್ಗದಲ್ಲಿದ್ದಾಗ ಏನು ಸಂಸ್ಕಾರಗಳಿತ್ತೋ ಅದು ಪ್ರಕಟ ಆಗಿರಬೇಕು ಪರಂಧಾಮದಲ್ಲಿದ್ದಾಗ ಯಾವ ಸಂಸ್ಕಾರಗಳಿತ್ತು ಆ ಸಂಸ್ಕಾರಗಳು ಪ್ರಕಟ ಆಗಬೇಕು ಆ ರೀತಿ ನೀವು ಚೆಕಿಂಗ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೇಕು ಸಂಸ್ಕಾರ ವಶ್ ಮಜಬೂರ್ನಾಭನೆ ಸಂಸ್ಕಾರಗಳಿಗೆ ವಶವಾಗಿಬಿಟ್ಟು ಕಷ್ಟಪಡೋರಾಗಬಾರ್ದು ಜೈಸೆ ಕೇತೇ ಹೊನ ಮೇರೆ ಪುರಾಣೆ ಸಂಸ್ಕಾರ ಹೇಳ್ತಿರಲ್ವಾ ನನ್ನ ಸಂಸ್ಕಾರ ಏನು ಮಾಡೋದು ಹಳೆ ಸಂಸ್ಕಾರ ಬಂದ್ಬಿಡುತ್ತೆ ಅಂತ ಪುರಾಣೆ ಹೇ ನನ್ನ ಹಳೆ ಸಂಸ್ಕಾರ ಇದೆ ಈಹ ಹೇ ಮಧ್ಯ ದ್ವಾಪರ್ ಸೆ ಆಯುವೇ ಸಂಸ್ಕಾರ ಹಳೆ ಸಂಸ್ಕಾರಗಳು ಅಂತ ಯಾವ್ದು ನೀವು ತಿಳ್ಕೊಂಡು ಕೂತ್ಕೊಂಡಿದ್ದೀರೋ ಇದು ದ್ವಾಪರಿಕದಿಂದ ಬಂದಿರೋ ಸಂಸ್ಕಾರಗಳು ಮಧ್ಯಕಾಲದಲ್ಲಿ ಬಂದಿರೋ ಸಂಸ್ಕಾರಗಳಾಗಿದೆ ಅಂತಾರೆ ಪುರಾಣ ಸಂಸ್ಕಾರ ಆದಿಕೆ ಹುಯೇ ಮದ್ಯಕ್ಕೆ ಹುಯೇ ಹಳೆ ಸಂಸ್ಕಾರ ಅಂದ್ರೆ ಆದಿ ಸಂಸ್ಕಾರಗಳು ಮಧ್ಯದ ಸಂಸ್ಕಾರಗಳು ಅಂತ ಬಾಬಾ ಕೇಳ್ತಾ ಇದಾರೆ ಹಳೆ ಸಂಸ್ಕಾರಗಳು ಅಂದ್ರೆ ಶ್ರೇಷ್ಠವಾಗಿದ್ದಿದ್ದೇ ಹಳೇದು ಅಂತ ಸತ್ಯುಗಾದ ತ್ರೇತಾಗಿದ್ದಲ್ಲಿ ಇದ್ದಿದ್ದು ಶ್ರೇಷ್ಠ ಸಂಸ್ಕಾರಗಳು ನಿಮ್ಮದು ದ್ವಾಪರಿಗದ್ದು ಕಲಿಗದ್ದು ಮದ್ಯ ಸಂಸ್ಕಾರಗಳು ಕೊನೆ ಸಂಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಹ್ಮ ಕೊಯಿ ಹದ್ಕ ಆಕರ್ಷಣಿಕೆ ಸಂಸ್ಕಾರ ಅಗರ್ ಆಕರ್ಷಿತ್ ಕರ್ತೇತೋ ಸಂಸ್ಕಾರ ಒಂಪ ರಾಜ್ಯ ಅಧಿಕಾರಿ ಕ ಹೆಂಗೆ ಯಾವುದಾದ್ರೂ ಹದ್ದಿನ ಒಂದು ಸಂಸ್ಕಾರಗಳು ನಿಮ್ಮನ್ನ ಆಕರ್ಷಣೆ ಮಾಡುತ್ತೆ ಅಂದ್ರೆ ಆ ಸಂಸ್ಕಾರಗಳ ಮೇಲೂ ನೀವು ಅಧಿಕಾರಿ ಎಲ್ಲಾದ್ರಿ ಹ ಹಳೆ ಸಂಸ್ಕಾರಗಳ ಮೇಲೆ ನೀವು ಅಧಿಕಾರಿ ಇಲ್ಲಾದ್ರಿ ಅಂತ ಕೇಳ್ತಿದ್ದಾರೆ ರಾಜ್ಯಕ್ಕೆ ಅಂದರ್ ಶಕ್ತಿ ವಾ ಏಕ ಕಮಜೋರಿ ಕರ್ಮೇಂದ್ರಿಯಂಕು ಅಗರ್ ಆರ್ಡರ್ ಪರ್ ನಹಿ ಹೇ ತೋ ಉಸ್ಕಾ ಸಂಪೂರ್ಣ ರಾಜ್ಯಾಧಿಕಾರಿ ಕಹೇಗೆ ರಾಜ್ಯದ ಒಳಗಡೆ ಒಂದು ಶಕ್ತಿ ಅಥವಾ ಒಂದು ಕರ್ಮಚಾರಿ ಕರ್ಮೇಂದ್ರಿಯ ಒಂದು ವೇಳೆ ಆರ್ಡರ್ನಂತೆ ನಡೀತಾ ಇಲ್ಲ ಅಂದರೆ ಸಂಪೂರ್ಣ ರಾಜ್ಯ ಅಧಿಕಾರಿಗಳು ಅಂತ ಹೇಳಲಿಕ್ಕೆ ಬರುದಾ ಬಾಬಾ ಕೇಳ್ತಾ ಇದ್ದಾರೆ ಆ ಪ ಸಬ್ ಬಚ್ಚೆ ಚಾಲೆಂಜ್ ಕರ್ತೆ ಹೋಗಿ राज्य ಏಕ ರಾಜ್ಯ ಏಕ ಧರ್ಮ ಏಕಮತ करने ಕರ್ನೆ हैं ನೀವು ಕೂಡ ಚಾಲೆಂಜ್ ಮಾಡಿ ಹೇಳ್ತೀರಾ ನಾವು ಒಂದು ಧರ್ಮ ಒಂದು ರಾಜ್ಯ ಒಂದು ಮತವನ್ನು ಸ್ಥಾಪನೆ ಮಾಡೋಕ್ಕೆ ಆಗಿದ್ದೀವಿ ಯಾ ಚಾಲೆಂಜ್ ಸಭಿ ಬ್ರಹ್ಮ ಕುಮಾರ್ ಕುಮಾರಿಯ ಕರ್ತೇವನ ಇಷ್ಟೊಂದು ಜನ ಬ್ರಹ್ಮ ಕುಮಾರ್ ಎಲ್ಲರೂ ಸೇರಿ ಈ ಚಾಲೆಂಜ್ ಮಾಡ್ತೀವಲ್ಲ ನಾವು ಒಂದು ಧರ್ಮ ಒಂದು ರಾಜ್ಯ ಒಂದು ಕುಲ ಒಂದು ಮತ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಲ್ವ भविष्य तो में स्थापना होगा भविष्यदली स्थापने आगता स्थापना के निमित्त कौन है? स्थापने के निमित्त यारो ब्रह्म है या विष्णु हे ब्रह्म अथवा विष्णु ब्रह्म द्वारा स्थापना होती है ना ब्रह्मन मुखातर स्थापने अलवा जहा ब्रह्म है वहां ब्राह्मण भी साइए ये ब्रह्मेल्दी ब्राह्मण ಬ್ರಹ್ಮದ್ವಾರ ಅರ್ಥಾತ್ ಬ್ರಾಹ್ಮಣದ್ವರ ಸ್ಥಾಪನ ಬ್ರಹ್ಮರವ್ರ ಮುಖಾಂತರ ಬ್ರಾಹ್ಮಣರ ಮುಖಾಂತರ ಸ್ಥಾಪನೆ ಕಬ್ ಹೋಗಿ ಯಾವಾಗಾಗತ್ತೆ ಸಂಗಮರ್ ವ ಸತ್ಯುಗಮ ಸಂಗಮಯದಲ್ಲಾಗತ್ತಾ ಅಥವಾ ಸತ್ಯುಗದಲ್ಲಿ ಆಗುತ್ತಾ ಬಾವ ಹೇಳ್ತಾ ಇದ್ದಾರೆ ಯಹ ಅದು ಪಾಲನಾ ಹೋಗಿನ ಸತ್ಯುಗದಲ್ಲಿ ಪಾಲನೆ ಆಗುತ್ತಲ್ವಾ ಬ್ರಹ್ಮ ವಾ ಬ್ರಾಹ್ಮಣದ್ವಾರ ಸ್ಥಾಪನಾ ಯಹ ಬಿ ಅಭಿ ಹೋತಾಯ ಬ್ರಹ್ಮ ಮತ್ತು ಬ್ರಾಹ್ಮಣರ ಮುಖಾಂತರ ಸ್ಥಾಪನಾ ಕಾರ್ಯ ಈಗಾಗತ್ತೆ ತೋ ಪಹಲೆ ಸ್ವಾಕ್ಯ ರಾಜ್ಯಮೇ ದೇಕೋ ಏಕ ರಾಜ್ಯ ಏಕ ಧರ್ಮ ಏಕಮತ್ ಹೇ ಮೊಟ್ಟ ಮೊದಲು ಚೆಕ್ ಮಾಡ್ಕೊಳ್ಳಿ ಸ್ವಯಂ ರಾಜ್ಯವನ್ನು ನೋಡ್ಕೊಳ್ಳಿ ಒಂದು ರಾಜ್ಯ ಒಂದು ಧರ್ಮ ಒಂದು ಮತ ಇದೆಯಾ ಅಗರ ಏಕ ಕರ್ಮೇಂದ್ರಿಯ ಅಭಿ ಮಾಯಾ ಕೈ ದೂಸರಿ ಮತ್ ಪರ್ ಹೇ ತೋ ಏಕ ರಾಜ್ಯ ಏಕಮತ ನಹೆಂಗೆ ಒಂದು ವೇಳೆ ಒಂದು ಕರ್ಮೇಂದ್ರಿಯ ಆದರೂ ಕೂಡ ಮಾಯೆಗೆ ಅಥವಾ ಬೇರೆ ಮತದಕ್ಕೆ ಇದೆ ಅಂತಂದರೆ ಒಂದು ರಾಜ್ಯ ಒಂದು ಮತ ಅಂತ ಹೇಳೋಕ್ಕೆ ಆದ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ तो पहले यह चेक करो एक राज एक धर्म स्वा के राज्य में स्थापना किया है। ಮೊಟ್ಟಮೊದಲು ಇದನ್ನೇ ಚೆಕ್ ಮಾಡ್ಕೊಳ್ಳಿ ಒಂದು ರಾಜ್ಯ ಒಂದು ಧರ್ಮ ಸ್ವರಾಜ್ಯದನ್ನ ಸ್ಥಾಪನೆ ಮಾಡಿದಿರಾ ಕವಿ ಮಾಯಾ ತಕ್ತ پر بیٹھ جاتی ಕವಿ ಆಪ್ بیٹھ جاتے ہو۔ ಹ ಕೆಲವೊಮ್ಮೆ ಹ ಮಾಯೆ ಸಿಂಹಾಸನ ಮೇಲೆ ಬಿಡುತ್ತೋ ಅಥವಾ ಕೆಲವೊಮ್ಮೆ ತಾವು ಸಿಂಹಾಸನ ಮೇಲೆ ಕೂತ್ಕೊಂತೀರೋ ಕ ಪ್ರಾಕ್ಟಿಕಲ್ ಮೇಲ್ ಆಯಾ ಹೆ ನಹಿ ಎ ಚಕ್ಕರು ಪ್ರಾಕ್ಟಿಕಲ್ ನಲ್ಲಿ ತಂದಿದ್ದೀರೋ ಅಥವಾ ಇಲ್ಲವೋ ಅನ್ನೋದನ್ನ ಚೆಕಿಂಗ್ ಮಾಡ್ಕೊಳ್ಳಿ ಅಂತಿದ್ದ ಆಪ್ ಚಾಹೆ ಅನಾದಿ ಸಂಸ್ಕಾರ ಅವರು ಇಮರ್ಜಿ ಹೋ ಜಾ ತೋ ಮದ್ಯ ಸಂಸ್ಕಾರ ವಾ ಅಧಿಕಾರಿ ಪನ್ ನಹಿ ಹೂವ ನೀವು ಪಡ್ತೀರಾ ಅನಾದಿ ಸಂಸ್ಕಾರ ಪ್ರಕಟ ಆಗಬೇಕು ಅಂತ ಆದರೆ ಮಧ್ಯದ ಸಂಸ್ಕಾರ ಪ್ರಕಟಾಯಿತು ಅಂದ್ರೆ ಅಧಿಕಾರಿ ಪನ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಅಧಿಕಾರಿಗಳು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆದಿ ಸಂಸ್ಕಾರ ಪ್ರಕಟ ಆಗಬೇಕು ಅಂದರೆ ಅದೇ ಸಂಸ್ಕಾರ ಪ್ರಕಟ ಆಗ್ಬೇಕು ರಾಜಋಷಿ ಅರ್ಥಾತ್ ಸರ್ವ ರಾಜ್ಯ ಅಧಿಕಾರಿ ರಾಜ ಋಷಿಗಳು ಅಂದರೆ ಅರ್ಥ ಏನೋ ಸರ್ವ ರಾಜ್ಯಕ್ಕೆ ಅಧಿಕಾರಿಗಳು ರಾಜ್ಯ ಅಧಿಕಾರಿ ಸದಾ ಅವ್ರ ಸಹಜ ತಬ್ ಹೋಂಗೆ ಋಷಿ ಅರ್ಥಾತ್ ದೇಹದ ವೈರಾಗ್ಯ ವೃತ್ತಿಗೆ ಅಭ್ಯಾಸಿ ಹೋಂಗೆ ರಾಜ್ಯ ಅಧಿಕಾರಿಗಳು ಸದಾ ಮತ್ತು ಸಹಜ ಯಾವಾಗ ಆಗ್ಲಿಕ್ಕಾಗತ್ತೆ ಅಂದರೆ ಋಷಿ ಅರ್ಥಾತ್ ಬೇಹದ್ದಿನ ವೈರಾಗ್ಯ ವೃತ್ತಿಯ ಅಭ್ಯಾಸ ಇದ್ದರೆ ವೈರಾಗ್ಯ ಅರ್ಥಾತ್ ಲಗಾವ್ ನಹಿ ವೈರಾಗ್ಯ ಅಂದರೆ ಸೆಳೆತ ಇಲ್ಲ ಅಂತಿದ್ದಾರೆ ಸದಾ ಬಾಪ್ಗೆ ಯಾರೇ ಸದಾ ತಂದೆಗೆ ಏನಾಗಿರ್ಬೇಕೋ ಪ್ರಿಯರಾಗಿರಬೇಕು ಯಾ ನ್ಯಾರಾಪನ್ ಯಾ ಪ್ಯಾರಾಪನ್ ನ್ಯಾರಾವನಾಥ ಈ ಅಲಿಪ್ತತೆ ಅನ್ನುವಂಥದ್ದು ಪ್ರೀತಿ ಪಾತ್ರರನ್ನಾಗಿ ಮಾಡುತ್ತೆ ಬಾಬಾಕ ಪ್ಯಾರ್ ಬನೋ ಪ್ಯಾರ ಬನು ನ್ಯಾರ ಬನ್ ಕಾರ್ಯಮೇ ಆನ ಬಾಬಾರವ್ರಿಗೆ ಪ್ರೀತಿ ಪಾತ್ರರಾಗಿ ನ್ಯಾರಾಗಿದ್ದು ಕಾರ್ಯದಲ್ಲಿ ಬನ್ನಿ ಇಸ್ಕೋಕೆತ್ತೆ ಬೇಹದ್ಕ ವೈರಾಗಿ ಇದಕ್ಕೆ ಹೇಳುತ್ತಾರೆ ಬೇಹದ್ದಿನ ವೈರಾಗಿಗಳು ಬಾಬಾಕ ನಹಿ ತೋ ನ್ಯಾರಾ ಬಿ ನಹಿ ಬನ್ಸತ್ತೆ ಬಾಬಾರವ್ರಿಗೆ ಪ್ರಿಯ ರಾಗ್ಲಿಲ್ಲ ಅಂದರೆ ನ್ಯಾರಾನೂ ಆಗ್ಲಿಕ್ಕಾಗಲ್ಲ ಲಗಾವೆ ಆ ಹೆಂಗೆ ಬಂದು ಬಂದ್ಬಿಡ್ತೀರ ಬಾಬಾ ಕಾ ಪ್ಯಾರ ಅವ್ರ ಕಿಸಿ ವ್ಯಕ್ತಿ ಕಾ ವೈಭವ ಕಾ ಪ್ಯಾರ ಹೋ ನೈಸಕ್ತೆ ಬಾಬಾರವ್ರಿಗೆ ಪ್ರಿಯರಾಗಿರ್ತಕ್ಕಂಥವ್ರು ವ್ಯಕ್ತಿ ವೈಭವಗಳಿಗೆ ಪ್ರಿಯರಾಗೋಕ್ಕೆ ಸಾಧ್ಯ ಇಲ್ಲ ಯ ಸದಾ ಆಕರ್ಷಣಸೆ ಪರೇ ಅರ್ಥಾತ್ ನ್ಯಾರೆ ಹೊಂಗೆ ಅವರು ಸದಾ ಆಕರ್ಷಣೆಯಿಂದ ದೂರ ಮತ್ತು ನ್ಯಾರ ಇರ್ತಾರೆ ಇಸ್ಕೋಕೇತೇ ನಿರ್ಲಿಪ್ತ ಸ್ಥಿತಿ ಇದಕ್ಕೆ ಹೇಳ್ತಾರೆ ನಿರ್ಲಿಪ್ತವಾಗಿರ್ತಕ್ಕಂಥ ಸ್ಥಿತಿ ಕೊಯ್ ಬಿ ಹದ್ಕೆ ಆಕರ್ಷಣಿಕೆ ಲೇಪ ಮೇ ಆನೆ ನಹಿ ಯಾವುದೇ ಹದ್ದಿನ ಆಕರ್ಷಣೆಗಳ ಲೇಪದಲ್ಲಿ ಬರುವಂಥವರಲ್ಲ ರಚನಾ ವಾ ಸಾಧನೋಂಕ ನಿರ್ಲೇಪೋಕರ್ ಕಾರ್ಯ ಮೇ ಲಾವೆ ರಚನೆ ಮತ್ತು ಸಾಧನೆಗಳ ನಿರ್ಲೇಪ ಆಗಿ ಕಾರ್ಯದಲ್ಲಿ ಬರಬೇಕು ಐಸಾ ಬೇಹದ್ಕೆಯ ವೈರಾಗಿ ಈ ರೀತಿ ಬೇಹದ್ದಿನ ವೈರಾಗಿಗಳು ಆಗಬೇಕು ಹ್ಞೂ ತು ಸುಚ್ಚಿ ರಾಜಋಷಿ ಬನೇ ಹೈನಾ ಇಂತಹವರೇ ಸತ್ಯವಾಗಿರ್ತಕ್ಕಂಥ ರಾಜಋಷಿಗಳು ಆಗಿದ್ದಾರಲ್ವಾ ಬಾಬಾ ಹೇಳ್ತಿದ್ದಾರೆ ಸತ್ಯವಾಗಿರ್ತಕ್ಕಂಥ ರಾಜ ಋಷಿಗಳು ಅವರೇ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಐಸಾ ನಹಿ ಸೋಚನಾ ಸಿರ್ಫ್ ಏಕ್ ವಾ ದೋ ಕಂಜೋರಿ ರಹ ಗೈ ಹಿಂಗೆ ಯೋಚನೆ ಮಾಡಬೇಡಿ ಒಂದು ಅಥವಾ ಎರಡು ದುರ್ಬಲತೆ ಉಳ್ಕೊಂಡು ಬಿಟ್ಟಿದೆ ಏನು ಮಾಡೋದು ಸಿರ್ಫ್ ಏಕ್ ಸೂಕ್ಷ್ಮ ಶಕ್ತಿ ಕರ್ಮೇಂದ್ರಿಯ ಕಂಟ್ರೋಲ್ ಮೇ ಹೇ ಒಂದು ಶಕ್ತಿ ಅಥವಾ ಒಂದು ಕರ್ಮೇಂದ್ರಿಯ ಕಂಟ್ರೋಲಿಂಗ್ ಪವರ್ನಲ್ಲಿ ಕಮ್ಮಿ ಇದೆ ಯಾಕ ಬಾಕಿ ಸಬ್ ಟೀಕೇ ಮಿಕೆಲ್ಲ ಕರೆಕ್ಟ್ ಆಗಿದೆ ಹ್ ಲೇಕಿನ್ ಜಹಾ ಏಕ್ ಕಮ್ಜೋರಿ ಹ ವಹಾ ಮಾಯಾ ಕಾ ಗೇಟ್ ವಂದೇ ಒಂದು ದುರ್ಬಲತೆ ಇತ್ತು ಅಂದ್ರೆ ಅದೇ ಒಂದು ಮಾಯಿಗೆ ಗೇಟ್ ಅಂತಾರೆ ಗೊತ್ತಾಯಿತಾ ಹ ಚاہے ಚಿೋಟಾ ಹ ಚاہے ಬಡಾ ಗೇಟ್ ಹೋ ಲೇಕಿನ್ ಗೇಟ್ ತೋ ಹೈ ನಾ ಚಿಕ್ಕ ಗೇಟ್ ಇರಬಹುದು ದೊಡ್ಡ ಗೇಟ್ ಇರಬಹುದು ಒಟ್ಟಂತ ಗೇಟ್ ಇದ್ದೇ ಇದೆ ಅಲ್ವಾ ಅಗರ್ ಗೇಟ್ ಕುಲಗ್ ಕುಲ್ ಗಯಾ ಹ ರಹ ರಹಗಯ ಮಾಯಾಜಿತ್ ಜಗಜ್ಜಿತ್ ಕೆಸೆ ಬಂದೆ ಒಂದು ವೇಳೆ ಗೇಟ್ ಓಪನ್ ಇತ್ತು ಅಂತಂದರೆ ಮಾಯಾಜಿತ್ರು ಜಗಜ್ಜೀತ್ರು ಎಲ್ಲಾಗ್ಲಿಕ್ಕೆ ಸಾಧ್ಯ ಏಕ ತರಫ್ ರಾಜ್ಯ ಏಕ ತರಫ್ ಧರ್ಮ್ ಸುನಹರ ದುನಿಯಾಕ ಆಹ್ವಾನ ಕರ್ರಹೇ ಹೋ ಒಂದು ಕಡೆ ರಾಜ್ಯ ಒಂದು ಕಡೆ ಧರ್ಮದ್ದು ಸುಂದರವಾದ ಪ್ರಪಂಚವನ್ನು ಆಹ್ವಾನ ಮಾಡ್ತಾ ಇದ್ದೀರಿ ಅವ್ರ ಸಾತ್ ಸಾಥ್ ಕಮ್ಜೋರಿ ಅರ್ಥಾತ್ ಮಾಯಾ ಭೀ ಆಹ್ವಾನ ಕರ್ರಹೇತು ರಿಸಲ್ಟ್ ಕ್ಯಾ ಹೋಗ ಒಂದು ಕಡೆ ಸುಂದರವಾದಂತಹ ಹ್ಮ್ ಸ್ವರ್ಗದ ಪ್ರಪಂಚವನ್ನ ಆಹ್ವಾನ ಮಾಡುತ್ತಾ ಇದ್ದೀರಿ ಇನ್ನೊಂದು ಕಡೆ ಮಾಯೆನ ಆಹ್ವಾನ ಮಾಡುತ್ತಾ ಇದ್ದೀರಿ ಅಂದ್ರೆ ಏನು ಗತಿ ಆಗುತ್ತೆ ಆ δυಇ ದAME رہ جائیں گے ನಾ ದ್ವಂದುವಲ್ಲಿ ಸಿಕ್ಕಾಕೊಂಡ ಬಿಡ್ತೀರಾ ಅಲ್ವಾ ಇಸಲಿ ಏ ಚಿوٹی baat nahi samjo ಇದನ್ನ ಚಿಕ್ಕ ಮಾತು ಅಂತ ತಿಳ್ಕೋಬೇಡಿ ಸಮಯ بڑا ಹೈ कर लेंगे ಸಮಯ پڑಾ ಹೈ कर लेंगे ಔರوں کو بھی بہت کچھ ಹೈ ಸಮಯ ಬಿದ್ದಿದೆ ಮಾಡುತ್ತೀನಿ ಅಂತ ತಿಳ್ಕೋಬೇಡಿ ಬೇರೆವರು ಹ್ಞೂ ಬಹಳಷ್ಟಿದೆ ಮೇರೆಯ ಮೇಸಿ ಏಕೀವಾತ ಬೇರೆಯವರಲ್ಲಿ ಬೇಕಾದಷ್ಟಿದೆ ನನ್ನಲ್ಲಿ ಒಂದೇ ಒಂದು ಮಾತು ಇದೆ ಅಂತ ಹೇಳಿಬಿಟ್ಟು ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬೇಡಿ ಸಿ ಬ್ರಹ್ಮ ಫಾದರ್ ಕ್ಯಾವು ಸಿ ಬ್ರಹ್ಮ ಬಾಬಾವನ್ನ ಫಾಲೋ ಮಾಡಿ ಅಂತ ಇದೆಯಲ್ವ ಫಾಲೋ ಫಾದರ್ ಕಹ ವೂ ಫಾಲೋ ಫಾದರ್ ಅಂತ ಹೇಳಲಾಗಿದೆ ಸರ್ವ್ ಕೆ ಸಹ್ಯೋಗಿ ಸ್ನೇಹ ಜರೂರ್ ಬನೋ ಎಲ್ಲರಿಗೂ ಸಹಯೋಗಿ ಆಗಿ ಸ್ನೇಹಿಗಳು ಅವಶ್ಯಕವಾಗಿ ಆಗಿ ಗುಣ ಗ್ರಾಹಕ ಬನ್ಕರ್ ಜರೂರ್ ಬನೋ ಲೇಕೆನ್ ಫಾಲೋ ಫಾದರ್ ಗುಣಗ್ರಾಹಕರೂ ಆಗಿ ಆದರೆ ಫಾಲೋ ಫಾದರ್ ಮಾಡಿ ಬ್ರಹ್ಮ ಬಾಬಾ ಲಿಸ್ಟ್ ಲಾಸ್ಟ್ ಸ್ಟೇಜ್ ರಾಜ ಋಷಿ ಬಿ ದೇಕಿತ್ ನೀ ಬಚ್ಚೋ ಅಂಕ ಪ್ಯಾರ ಹೋತೆ ಭೀ ಸಮಾನ ದೇಕ್ತೆವ್ಯೇವಿ ನ್ಯಾರಪ್ಪನ್ ಹೀ ದೇಖಾನ ಬ್ರಹ್ಮ ಬಾಬಾವರವರ ಕೊನೆಯ ಸ್ಥಿತಿಯನ್ನು ನೋಡಿದ್ರಿ ರಾಜಋಷಿಯಾಗಿ ನೋಡಿದ್ರಿ ಅವರನ್ನು ಇಷ್ಟೊಂದು ಮಕ್ಕಳಿಗೆ ಪ್ರೀತಿ ಪಾತ್ರರಾಗಿದ್ರೂ ನೋಡಿದ್ರಿ ಎಲ್ಲರನ್ನು ಸಮಾನ ನೋಡ್ತಾ ಇದ್ರು ನ್ಯಾರ ನೋಡಿದ್ರಿ ಬೇಹದಕ ವೈರಾಗಿ ಈ ಸ್ಥಿತಿ ಪ್ರಾಕ್ಟಿಕಲ್ ಮೇ ದೇಕಿ ಎಲ್ಲವೂ ಇದ್ದರೂ ಎಲ್ಲದರಿಂದ ನ್ಯಾರ ಎಲ್ರಿಗೂ ಪ್ರೀತಿ ಪಾತ್ರ ಬ್ರಹ್ಮಬಾಬಾರವರು ಈ ಸ್ಥಿತಿಯನ್ನು ಪ್ರಾಕ್ಟಿಕಲ್ನಲ್ಲಿ ನೋಡಿದ್ರಲ್ವಾ ಅಂತಿದ್ದಾರೆ ಎಹಿಗೆ ಸ್ಥಿತಿ ಪ್ರಾಕ್ಟೀಸ್ ಪ್ರಾಕ್ಟಿಕಲ್ ಮೇ ದೇಕಿ ಕರ್ಮ ಭೋಗ ಓತೆಯೋವಿ ಕರ್ಮೇಂದ್ರಂಪರ್ ಅಧಿಕಾರಿ ಅರ್ಥಾತ್ ರಾಜ ಋಷಿ ಬನ್ ಸಂಪೂರ್ಣ ಸ್ಥಿತಿಕ ಅನುಭವ ಕರಾಯ ಅಧಿಕಾರಿ ಆಗಿದ್ದರೂ ಕೂಡ ರಾಜ ಋಷಿಗಳಾಗಿ ಸಂಪೂರ್ಣ ಸ್ಥಿತಿಯ ಅನುಭವನ ಮಾಡಿಸಿದ್ರು ಇದಕ್ಕೆ ಹೇಳ್ತಾರೆ ಫಾಲೋ ಫಾದರ್ ಅಂದರೆ ಬ್ರಹ್ಮಬಾಬಾ ಹೇಗಿದ್ರು ಅನ್ನೋದನ್ನು ಫಾಲೋ ಮಾಡೋದಕ್ಕೆ ಫಾಲೋ ಫಾದರ್ ಅಂತ ಅಪ್ನೆ ರಾಜ್ಯ ಅಧಿಕಾರಿ ರಾಜ್ಯ ಕಾರೋಬಾರಿಯೊಂಕೋ ಸದಾ ದೇಖ್ತ ದೇಖನ ಹೇ ತಮ್ಮ ರಾಜ್ಯ ಅಧಿಕಾರಿಗಳನ್ನು ರಾಜ್ಯ ಕಾರೋಬಾರಗಳನ್ನು ಸದಾ ನೋಡ್ತಾ ಇರಬೇಕು ಕೊಯ್ ಬಿ ರಾಜ್ಯ ಕಾರೋಬಾರಿ ಕಹ ದುಃಖ ತು ನಾದೆ ಯಾವುದೇ ರಾಜ್ಯ ಕಾರೋಬಾರಿ ಯಾವುದೇ ಮೋಸ ಮಾಡಬಾರ್ದು ಗೊತ್ತಾಯ್ತಾ ಹ್ಞೂ ಅಂದರೆ ಸಂಪೂರ್ಣವಾಗಿ ಬ್ರಹ್ಮ ಬಾಬುವನ್ನು ಫಾಲೋ ಮಾಡಿಕೊಂಡು ಮನಸ್ಸು ಬುದ್ಧಿನ ಕಂಟ್ರೋಲ್ ಸಂಸ್ಕಾರನ ಕಂಟ್ರೋಲ್ ಮಾಡಿಕೊಂಡು ಸರ್ವಕರ್ಮೇಂದ್ರಿಯಗಳ ಮೇಲೂ ಕಂಟ್ರೋಲ್ ಮಾಡಿಕೊಂಡು ಬೇಹದ್ದಿನ ವೈರಾಗ್ಯ ಎಲ್ಲವೂ ಇದ್ದರೂ ಎಲ್ಲದರ ಮೇಲೆ ವೈರಾಗ್ಯ ವೃತ್ತಿನ ತಾಳಿ ಯಾರು ಸಂಪೂರ್ಣ ಸ್ಥಿತಿಯನ್ನು ಪಡ್ಕೊತಾರೆ ಅವರೇ ಕರ್ಮಾತೀತರು ಆಗ್ತಾರೆ ಭವಿಷ್ಯದಲ್ಲಿ ವಿಶ್ವ ರಾಜ್ಯಾಧಿಕಾರಿಗಳು ಆಗ್ತಾರೆ ಅನ್ನೋದು ಇವತ್ತಿನ ಮುರಳಿಯ ಶಾರ್ಟ್ ಆ್ಯಂಡ್ ಸ್ವೀಟ್ ಒಂದು ವಿಚಾರ चारों ओर के सदा राज ऋषि बच्चों को सदा स्वापर राज्य करने वाले सदा विजयी बन निर्विघन राज्य कारोबार चलाने वाले राज्य अधिकारी बच्चों को सदा बेहद के वैराग्य वृत्ति में रहने वाले सभी राज्य ऋषि ऋषि कुमार कुमारियों को सदा बाबा का प्यारे बन न्यारे हो कार्य करने वाले न्यारे और प्यारे बच्चों को सदा ब्रह्मा बाबा को फॉलो करने वाले ವಫಾದಾರ್ ಬಚ್ಚೋಂಕು ಬಾಬ್ ದಾದಾ ಕ್ಯಾರವ ನಮಸ್ತೆ ಆಜ್ ಭಿನ್ನ ಭಿನ್ನ ಸ್ಥಾನಸೆ ಏಕ ಸ್ಥಾನ ಪರ್ ಪೋಂಚ್ಗೆ ಎಲ್ಲಿಂದ ಬಂದು ಒಂದೇ ಜಾಗಕ್ಕೆ ಬಂದು ತಲುಪಿದ್ದೀರಿ ಇಸಿ ಕೋಹಿ ಸದಾ ನದಿ ಸಾಗರ್ ಕ ಮೇಳ ಕಹ ಜಾತ ಎಲ್ಲ ಕಡೆಯಿಂದ ಬಂದು ಒಂದ್ ಕಡೆ ಸೇರೋದಕ್ಕೆ ನದಿ ಸಾಗರದ ಮೇಳ ಅಂತಾರೆ ಮೇಲೆ ಮೇ ಮಿಲ್ನ ಹೋತಾಯಿನ ಮೇಳದಲ್ಲಿ ಸೇರೋದು ಇರತ್ತಲ್ವ ಮಾಲ್ ಭೀ ಮೆಲ್ತಾಯೇ ಇಸ್ಲಿಯೇ ಸಭಿ ಮೇಲೆ ಮೇ ಮುಂಚಿದೆ ಮಾಲ್ ಅಂದರೆ ಎಲ್ಲ ಸಿಗುತ್ತೆ ಅದರಿಂದ ಇಲ್ಲಿ ಬಂದು ತಲುಪಿಬಿಟ್ಟಿದ್ವಿ ನಯೇ ಬಚ್ಚೋಂಕಿ ಸೀಸನ್ಕ ಲಾಸ್ಟ್ ಗ್ರೂಪ್ ಹೊಸ ಮಕ್ಕಳು ಜಾಯ್ನ್ ಆಗ್ತಕ್ಕಂಥ ಲಾಸ್ಟ್ ಗ್ರೂಪ್ ಇದಾಗಿದೆ ಪುರಾಣ ಅನ್ಕೋ ಭೀ ನಯೋಂಕ ಸಾತ್ ಚಾನ್ಸ್ ಮಿಲ್ಗಯ್ಯ ಹಳಬ್ರಿಗೂ ಕೂಡ ಹೊಸಬ್ರ ಜೊತೆಯಲ್ಲಿ ಚಾನ್ಸ್ ಸಿಕ್ಕಿದೆ ಪ್ರಕೃತಿ ಭೀ ಅಭಿ ಇಂಥಕ್ಕ ಪ್ಯಾರ್ಸೆ ದೇರಿ ಪ್ರಕೃತಿಯೂ ಕೂಡ ಇಲ್ಲಿಯವರೆಗೂ ಪ್ರೀತಿಯಿಂದ ಸಹಯೋಗ ಕೊಡ್ತಾ ಇದೆ ಲೇಕಿನ್ ಇಸ್ಕಾ ಎಡ್ ಅಡ್ವಾಂಟೇಜ್ ನಹಿ ಲೇನಾ ಆದರೆ ಇದ್ರದ್ದು ಕೂಡ ಅಡ್ವಾಂಟೇಜ್ ತಗೋಬೇಡಿ ನಹಿ ತೊಬ್ಬ ಪ್ರಕೃತಿ ಭೀ ಹುಷಾರೇ ಇಲ್ಲಾಂದರೆ ಪ್ರಕೃತಿ ಕೂಡ ಹುಷಾರಾಗಿದೆ ಅಂತಿದ್ದಾರೆ ಪಾರ್ಟಿಗಳ ಜೊತೆಯಲ್ಲಿ ಬಾಬ್ದಾದ ಮಾತಾಡ್ತಾ ಇದ್ದಾರೆ ಅನೇಕ ಬಾರಕಿ ವಿಜಯಿ ಆತ್ಮಯ ಹೇ ಅನೇಕ ಬಾರಿ ನೀವು ವಿಜಯ ಪಡ್ಕೊಂಡಿರೋ ಅಂಥ ವಿಜಯ್ ಆತ್ಮಗಳು ಆಗಿದ್ದು ಐಸ ಅನುಭವ ಕರ್ತೆ ಹೋ ಈ ರೀತಿ ವಿಜಯ್ ಆತ್ಮ ಅಂತ ಅನುಭವ ಮಾಡ್ತೀರಾ ವಿಜಯಿ ಬಣ್ಣ ಮುಷ್ಕಿಲ್ ಆಗ್ತಾಯ ಸಹಜ ವಿಜಯಿಗಳಾಗೋದು ಕಷ್ಟ ಅನ್ಸುತ್ತೋ ಈಸಿ ಅನ್ಸತ್ತೋ ಕ್ಯೂಂಕಿ ಜೋ ಸಹಜ್ ಬಾತ್ ಹೋತಿಹೇ ಬ ಸದಾ ಹೋಸಕ್ತಿ ಸಹಜವಾಗಿರ್ತಕ್ಕಂಥ ಮಾತೇನಿದೆ ಅದು ಮಾಡ್ಬೋದು ಅಂತ ಮುಷ್ಕಿಲ್ ಬಾತ್ ಸದಾ ನಹಿ ಹೋತ ಕಷ್ಟದ ಮಾತು ಸದಾ ಇರೋದಿಲ್ಲ ಅಂತಿದ್ದಾರೆ जो अनेक बार कार्य किए हुए होता है वह स्वत ही सहज हो जाता है अनेक बारी कार्य मातको सहज आगते अभ्यास इतलवा जो अनेक बार कार्य किया हुआ होता है हुआ होता है वह स्वतः सहज हो जाता है कभी कोई नया काम किया तो पहले मुश्किल लगता वसा है कष्ट अन्सत गल अनुभव इवलप हम अंतर कस्ट अन्स अनेस आगे। अनुभव इतलवा कभी कोई नया काम किया तो पहले मुश्किल लगता। लेकिन जब कर वही मुश्किल काम सहज लगता है अनुवस्तर के कष्ट कैलसते अने बार विजयी हों कलष विजयीला ಪ್ರತಿಕಲ್ಪದಲ್ಲೂ ವಿಜಯಿಗಳಾಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅನೇಕ ಬಾರಕ್ಕೆ ವಿಜಯ ಅರ್ಥ ಸದಾ ಸಹಜ ವಿಜಯಕ ಅನುಭವ ಅನೇಕ ಬಾರಿ ವಿಜಯ ಪಡ್ಕೊಂಡಿರೋ ಅಂಥವ್ರು ಸಹಜ ವಿಜಯದ ಅನುಭವ ಮಾಡೋ ಮಾಡೋವಂಥವ್ರು ಸಹಜ ವಿಜಯಿ ಹೇ ಒನ್ಗೆ ಹರ್ ಕದಂ ಐಸಾ ಹಿ ಅನುಭವ ಹೋತಾ ಹೇ ಎ ಸರ್ವ ಕಾರ್ಯ ಉಯಿ ಪಡಿ ಹೇ ಎಲ್ಲ ಬಬ ಹೇಳ್ತಿದ್ದಾರೆ ಸದಾ ಸಹಜ ಹಾಂ ಅವ್ರಿಗೆ ಪ್ರತಿ ಹೆಜ್ಜೆಯಲ್ಲಿ ಈ ರೀತಿ ಅನುಭವ ಆಗುತ್ತೆ ಸರ್ವ ಕಾರ್ಯಗಳು ವಿಜಯ ಹಾಗೆ ಇದೆ ಹರ್ ಕದಮ್ಮೆ ವಿಜಯ್ ಹುಯಿ ಪಡಿ ಪ್ರತಿ ಹೆಜ್ಜೆಯಲ್ಲಿ ಕಾರ್ಯ ವಿಜಯ ಅಂತಕ್ಕಂಥದ್ದು ಹಾಗೇ ಇದೆ ಹಾಂ ಹೋಗಿ ಆ ನಹಿ ಸಂಕಲ್ಪ ಬಿ ನಹಿ ಹುಟ್ಟಿಸ್ತಾಯ ಆಗುತ್ತೋ ಇಲ್ಲೋ ಅನ್ನೋ ಸಂಕಲ್ಪನೂ ಬರೋದಿಲ್ಲ ಅಂತಾರೆ ಜಬ್ ನಿಶ್ಚಯ ಅನೇಕ ಕ ವಿಜಯ್ ಇತ್ತೋ ಹೋಂಗೆ ಯಾ ನಹಿ ಹೋಂಗೆ ಯಾ ಕ್ವಶನ್ನೇ ಯಾವಾಗ ನಿಶ್ಚಯ ಇದೆ ಅನೇಕ ಬಾರ ವಿಜಯ ಆಗಿದ್ದೀವಿ ಅಂತಂದರೆ ಆಗುತ್ತೋ ಇಲ್ಲೋ ಅನ್ನೋ ಕ್ವಶನ್ನೇ ಇಲ್ಲ ನಿಶ್ಚಯಕಿ ನಿಶಾನೆ ಹೇ ನಶಾ ಅವ್ರ ನಶೇಕಿ ನಿಶಾನಿ ಖುಷಿ ನಿಶ್ಚಯದ ಗುರುತಾಗಿದೆ ನಶೆ ನಶೆ ಗುರುತಾಗಿದೆ ಖುಷಿ ಅಂತ ಜಿಸ್ಕೋ ನಶಾ ಹೋಗ ವ ಸದಾ ಖುಷಿ ಮೀರಿ ಯಾರಿಗೆ ನಶೆ ಇರುತ್ತೆ ಅವ್ರು ಖುಷಿನಲ್ಲಿ ಇರ್ತಾರೆ ಹದ್ಕ ವಿಜಯಿ ಮೇವಿ ಕಿತ್ತನಿಕ್ ಖುಷಿ ಹೋತೆ ಲೌಕಿಕದಲ್ಲಿ ಹದ್ದಿನ ಏನಾದರೂ ವಿಜಯ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗ್ತಾರೆ जब भी कहां विजय प्राप्त करते हो बाजे गाजे बजाते हो ना ಯಾವಾಗಾದರೂ ಎಲ್ಲಾದರೂ ವಿಜಯ ಪ್ರಾಪ್ತಿ ಮಾಡ್ಕೊಂಡಿರಿ ಅಂತಂದ್ರೆ ಏನು ಮಾಡ್ತೀರಿ ಚಪ್ಪಾಳೆ ತಟ್ಟstar ಅಲ್ವಾ जिसको निश्चय नशा है तो खुशी जरूर होगी यार ये निश्चय ಮತ್ತು ನಶೆ ಇರುತ್ತೆ ಖುಷಿ ಅವಶ್ಯಕವಾಗಿರುತ್ತೆ ಸದಾ ಖುಷಿ ಮೇ ನಚತೆ رہیں گے और सदा खुशी नाले ಏನು ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮ ಶರೀರ ಸೇ بھی کوئی नाच सकते हैं ಕೊಯ್ ನಹಿ ನಾಚಿವಿಸ್ ಸಕ್ತೆ ಶರೀರದಿಂದ ಕೆಲವ್ರು ಕುಣೀಲಿಕ್ಕಾಗತ್ತೆ ಕೆಲವ್ರು ಕುಣಿಲಿಕ್ಕೆ ಆಗೋದಿಲ್ಲ ಲೇಕಿನ್ ಮನ್ಸೆ ಖುಷಿ ಮೇ ನಾಚನ ಹೇ ಮನಸ್ಸಿನಿಂದ ಖುಷಿನಲ್ಲಿ ಏನ್ ಮಾಡ್ಬೇಕಾಗಿದೆ ನೃತ್ಯ ಮಾಡಬೇಕಾಗಿದೆ ಹ್ಮ್ ಬಡೇ ಬೇಡಪ್ಪ ಪೇಡ್ ಪರ್ ಬೀಮಾರ್ ಬಿ ನಾಚಿಸ್ತೇ ಮನಸ್ಸಿನಿಂದ ಖುಷಿಯಾಗಿರೋದು ಬೆಡ್ ಮೇಲೂ ಕೂಡ ಖುಷಿಯಾಗಿರ್ಬೋದು ಅಂತಿದ್ದಾರೆ ಕಾಯಿಲೆ ವ್ಯಕ್ತಿನೂ ಖಷಂತ ಕೊ್ ಬಿ ಹೋ ಯ ನಾಚನಾ ಸಬ್ ಕೇಳಿ ಸಹಜ ಯಾರೇ ಇರಲಿ ಈ ಒಂದು ನಶೆನಲ್ಲಿ ಆಂತರಿಕ ಖುಷಿ ನಶೆನಲ್ಲಿ ನರ್ತನ ಮಾಡೋದು ಈಸಿ ಅಂತಾರೆ ಬೆಡ್ ಮೇಲಿರಲಿ ಪೇಷಂಟ್ ಆಗಿರಲಿ ಯಾರು ಬೇಕಾದರೂ ಆಂತರಿಕ ಖುಷಿಯಲ್ಲಿರೋರು ಖುಷಿಯಾಗಿರ್ಬೋದು ಅಂತಿರ್ತಾರೆ ಖುಷಿ ಕಿ ಬಾಜೆ ಹೇ ಜಬ್ ಬಾಜೆ ಬಜಾತೆ ಹೇ ತೋ ಪಾವ್ ಆಪೇ ಹಿ ಚಲತಾಯಣ ಖುಷಿಯಲ್ಲಿ ನೃತ್ಯ ಮಾಡ್ತಕ್ಕಂಥವ್ರಿಗೆ ಆಟೋಮೆಟಿಕ್ಕಾಗಿ ಕೈಕಾಲು ಅಲ್ಲಾಡುತ್ತಲ್ವಾ ಜೋ ನಹಿ ಬಿ ಜಾನೆ ಹೋಂಗೆ ವಾ ಬಿ ಬೈಟೆ ಬೈಟೆ ನಾಚತ್ತೆ ರೈ ಡ್ಯಾನ್ಸ್ ಮಾಡೋಕೆ ಗೊತ್ತಿಲ್ಲದೆ ಇರೋರು ಕೂಡ ಮನಸ್ಸಿನಿಂದ ಖುಷಿಯಾಗಿದ್ದರೆ ಕೂತಿರೋ ಜಾಗದಲ್ಲೇ ಕುಣಿತಾ ಇರ್ತಾರೆ ಅಂತಾರೆ ಬಾವ ಹುಸಿ ಖುಷಿ ಮೇಲೆ ಸದಾ ಹಾಗೆ ಬಡ್ತೆ ಚಲೋ ಇದೇ ಖುಷಿನಲ್ಲಿ ಮುಂದುವರಿತಾ ಇರಿ ತೋ ಆಪ್ ಸಭಿ ಅನೇಕ ಬಾರ್ ವಿಜಯಿ ಹೋ ತಾವೆಲ್ಲರೂ ಕೂಡ ಅನೇಕ ಬಾರಿ ವಿಜಿಗಳಾಗಿರೋದ್ರಿಂದ ಅದೇ ಖುಷಿನಲ್ಲಿ ನಶೆಯಲ್ಲಿ ಇರಿ ಅಂತಿದ್ದ ಚಾಯೆ ಸಬ್ ಹೋ ಲೇಕಿನ್ ಖುಷಿ ಕೀ ಪ್ರಾಪ್ತಿ ನಹಿ ಹೇ ಎಲ್ಲ ಪ್ರಾಪ್ತಿಗಳಿದ್ರೂ ಕೂಡ ಖುಷಿ ಪ್ರಾಪ್ತಿ ಇಲ್ಲ ಅಂದರೆ ಅವಿನಾಶಿ ಖುಷಿ ಅವಶ್ಯಕತೆ ಹೇ ದುನಿಯಾಕ್ಕೆ ಅವಿನಾಶಿ ಆಗಿರತಕ್ಕಂಥ ಖುಷಿ ಅಂತಕ್ಕಂಥದ್ದು ಬೇಕಾಗಿದೆ ಈಗ ಜಗತ್ತಿಗೆ ಯ ಖುಷಿ ಸದಾ ಬಂಟತೆ ರೋಹೋ ಈ ಖುಷಿ ನಶೆಯನ್ನು ಎಲ್ಲರಿಗೂ ಹಂಚ್ತಾ ಇರಿ ಅಪ್ನೆ ಕೋ ಭಾಗ್ಯವಾನ್ ಸಮಸ್ತೆಗೆ ಹರ್ ಕದಂ ಮೇ ಶ್ರೇಷ್ಠ ಭಾಗ್ಯಕ ಅನುಭವ ಕರ್ತೇರಹು ತಮ್ಮನ್ನು ಭಾಗ್ಯವಂತ ಅಂತ ತಿಳ್ಕೊಂಡು ಪ್ರತಿ ಹೆಜ್ಜೆಯಲ್ಲಿ ಶ್ರೇಷ್ಠ ಭಾಗ್ಯದ ಅನುಭವ ಮಾಡ್ತಾ ಇದೆ ಈ ಸಮಯ ಬಾಬಾ ಭಾಗ್ಯವಿದಾತ ಬನ್ ಭಾಗ್ಯದೇನೆ ಕೇಳಿ ಆಯೇ ಯಾಕೆಂದರೆ ಈ ಸಮಯದಲ್ಲಿ ತಂದೆ ಭಾಗ್ಯವಿದಾತ ಆಗಿ ಭಾಗ್ಯವನ್ನು ಕೊಡೋಕ್ಕೋಸ್ಕರ ಬಂದಿದ್ದಾರೆ ಭಾಗ್ಯವಿದಾತ ಭಾಗ್ಯ ಬಾಂಟ್ ರಹಾಹೆ ಭಾಗ್ಯವಿದಾತ ತಂದೆ ಏನು ಕೊಡ್ತಾ ಇದ್ದಾರೆ ಭಾಗ್ಯವನ್ನ ಹಂಚ್ತಾ ಇದ್ದಾರೆ ಹ್ಮ್ ಬಾಂಟನೆ ನೇಮ್ ಸಮಯ ಜೋ ಜಿತನ ಲೇನೆ ಚಾ ಉತ್ತನ ಲೇಸಕ್ತೆ ಹೋ ಅಂಚೋ ಟೈಮ್ನಲ್ಲಿ ಯಾರು ಎಷ್ಟು ಬೇಕಾದರೂ ತಗೋಬೋದು ಅಂತಿದ್ದಾರೆ ಅಬೀತು ಸಭಿ ಅಧಿಕಾರಿ ಹೇ ಜೋ ಲೋ ಜಿತನ ಲೋ ಈಗಂತೂ ಎಲ್ಲರೂ ಅಧಿಕಾರಿ ಆಗಿದ್ದೀರಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿತ್ತು ಐಸಾ ಸಮಯ ಪರ್ ಜನಾ ಭಾಗ್ಯ ಬನಾಯ ಈ ರೀತಿ ಸಮಯದಲ್ಲಿ ಎಷ್ಟು ಭಾಗ್ಯ ರೂಪಿಸ್ಕೊಂಡ್ರೆ ಚಕ್ಕರು ಚೆಕ್ಕಿಂಗ್ ಮಾಡ್ಕೊಳ್ಳಿ क्योंकि नहीं तो ಕ್ಯೂಕಿ ಅಬ್ಬಿ ಕಬ್ಬ ನೀ ಹರ ಕದೇ ಭಾಗ್ಯಕ್ಕೆ ಲೀರ ಕಿಂಚನೆ ಕಾ ಕಲಮ ಬಾಬಾ ನಾನು ಸಭೆ ಬಚ್ಚ ಈಗಿಲ್ಲ ಅಂದರೆ ಮತ್ತೆಂದಿಗೂ ಇಲ್ಲ ಅಂತಕ್ಕಂಥ ಒಂದು ಭಾಗ್ಯದ ಒಂದು ಅದೃಷ್ಟದ ಗೆರೆಯನ್ನು ಬಾಬಾರವರು ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಕಲಮ ಅವರ ಚುಟ್ಟಿ ಹಂಕ ಲಕೀರ ಕಿಂಚನಾ ಚಾಹೋ ಉತ್ನ ಕಿಂಚ ಸಕತೆ ಹೋ ಪೆನ್ನು ಕೈನಲ್ಲಿದೆ ಅವಕಾಶಗಳು ಬೇಕಾದಷ್ಟಿದೆ ಪರ್ಮಿಷನ್ ಬಾಬಾ ಕೊಟ್ಬಿಟ್ಟಿದ್ದಾರೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ ಅಂತ ರೂಪಿಸ್ಕೊಳ್ಳೋದು ಯಾರ ಮೇಲಿದೆ ಬರ್ಕೊಳ್ಳೋರ್ ಮೇಲಿದೆ ಪೆನ್ನು ಕೊಟ್ಬಿಟ್ಟಿದ್ದಾರೆ ಭಾಗ್ಯನು ಕೊಟ್ಬಿಟ್ಟಿದ್ದಾರೆ ಸಮಯನೂ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ನೀವು ಭಾಗ್ಯವನ್ನು ಏನು ಮಾಡ್ಕೊಳ್ಳಿ ರೂಪಿಸ್ಕೊಳ್ಳಿ ಜಿತ್ನಾ ಬಡಿಯ ಚಾನ್ಸ್ ಎಷ್ಟೊಳ್ಳೆ ಅವಕಾಶ ಸಿಕ್ಕಿದೆ ಸದಾ ಇಸಿ ಭಾಗ್ಯವಾನ್ ಸಮೈಕ ಮಹತ್ವ ಜಾನ್ ಇತ್ನಾ ಹಿ ಜಮಾ ಕರ್ತೆ ಹೋನಾ ಇಷ್ಟೊಂದು ಒಳ್ಳೆ ಭಾಗ್ಯದ ಸಮಯ ಸಿಕ್ಕಿದೆ ಅಂದರೆ ಮಹತ್ವಿಕೆಯನ್ನು ಅರ್ಥ ಮಾಡಿಕೊಂಡು ಇಷ್ಟು ನೀವೇನು ಮಾಡ್ಕೋಬಹುದು ಜಮಾ ಮಾಡ್ಕೋಬಹುದು ಐಸಾ ನಾ ಹೋಗಿ ಚಾಹತೆ ತೋ ಬಹೊತೇ ಲೇಖಿನ್ ಕರ್ನಾ ಸಖೇ ಆಸೆ ಏನೋ ತುಂಬಾ ಇದೆ ಮಾಡ್ಕೋಬೇಕು ಅಂತ ಇಚ್ಛೆನೂ ಇದೆ ಆದ್ರೆ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಬಾರ್ದು ಅಂತ ಹ್ಮ್ ಹ್ಮ್ ಯಹ ಅಪ್ನೇ ಪ್ರತಿ ಉಲ್ಲಾನ ರಹಜೆ ಕರ್ನಾಥ ಬೋಹತ ಹೇ ಲಿಕ್ಕಿನ್ ಕಿಯಾ ಇತನಾ ಹೇ ಹ್ಞೂ ಮಾಡಬೇಕಾಗಿರೋ ತುಂಬ ಇತ್ತು ಆದರೆ ಇಷ್ಟೇ ಮಾಡಿದೆ ಅಂತಂದರೆ ಬಾಬಾ ಹೇಳ್ತಾರೆ ನಿಮ್ಮ ಪ್ರತಿ ದೂರು ಉಳ್ಕೊಂಡ್ಬಿಡುತ್ತೆ ಸಮಜ ತು ಸದಾ ಭಾಗ್ಯಕಿ ಲಕೀರ್ ಶ್ರೇಷ್ಠ ಬನಾತೆ ಚಲೋ ಸದಾ ಭಾಗ್ಯದ ಅದೃಷ್ಟದ ಗೆರೆಯನ್ನು ಎಷ್ಟು ಬೇಕೋ ಅಷ್ಟು ಬರ್ಕೊಳ್ತಾ ಹೋಗಿ ಪೇಚಾನ್ ದೇತೆ ಚಲೋ ಹ್ಞೂ ಪರಿಚಯ ಕೊಡ್ತಾ ಹೋಗಿ ವಾಹ್ ಮೇರ ಶ್ರೇಷ್ಠ ಭಾಗ್ಯ ಎಂತ ನನಗೆ ಶ್ರೇಷ್ಠ ಭಾಗ್ಯ ಸಿಕ್ಕೋಯ್ತು ಈ ಖುಷಿ ಕಿ ಗೀತ್ ಸದಾ ಗಾತೇರೋ ಇದೇ ಖುಷಿಯ ಗೀತೆಯನ್ನು ಯಾವಾಗಲೋ ಮಾಡ್ತಾ ಸದಾ ಅಪ್ನೇಕು ಸ್ವದರ್ಶನ ಚಕ್ರಧಾರಿ ಶ್ರೇಷ್ಠ ಆತ್ಮ ಅನುಭವ ಕರ್ತೇವ್ ಸದಾ ತಮ್ಮನ್ನ ಸ್ವದರ್ಶನ ಚಕ್ರಧಾರಿ ಶ್ರೇಷ್ಠ ಆತ್ಮಗಳು ಅಂತ ಅನುಭವ ಮಾಡ್ತೀರಾ ಸ್ವದರ್ಶನ ಚಕ್ರ ಅರ್ಥಾತ್ ಸದಾ ಮಾಯಾಕೆ ಅನೇಕ ಪ್ರಕಾರಕ್ಕೆ ಚಕ್ರ ಅನ್ಸೆ ಸ್ವದರ್ಶನ ಚಕ್ರ ಎಂತ ಚಕ್ರ ಅಂದ್ರೆ ಅನೇಕ ಪ್ರಕಾರದ ಮಾಯಾ ಚಕ್ರ ವಿಹಗಳಿಂದ ಬಚಾವ್ ಮಾಡುವಂಥದ್ದಾಗಿದೆ ಸ್ವದರ್ಶನ ಚಕ್ರ ಸದಾ ಕೇಳಿಯೇ ಚಕ್ರವರ್ತಿ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿ ಬನಾದ ಸ್ವದರ್ಶನ ಚಕ್ರ ಸದಾ ಚಕ್ರವರ್ತಿ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿಗಳನ್ನಾಗಿ ಮಾಡುತ್ತೆ ಈ ಸ್ವದರ್ಶನ ಚಕ್ರಕ್ಕ ಜ್ಞಾನ ಈ ಸಂಗಮಿ ಪ್ರಾಪ್ತ ಹೋತಾ ಈ ಸ್ವದರ್ಶನ ಚಕ್ರದ ಜ್ಞಾನ ಅನ್ನೋದು ಸಂಗಮಯದಲ್ಲೇ ಸಿಕ್ಕುತ್ತೆ ಈಗಷ್ಟೇ ಬಾಬಾ ಅವರು ಚಕ್ರದ ಜ್ಞಾನ ಕೊಡ್ತಾರೆ ಬ್ರಾಹ್ಮಣ ಆತ್ಮಯ ಹೋ ಇಸ್ಲಿಯೇ ಸ್ವದರ್ಶನ ಚಕ್ರಧಾರಿ ಹೋ ಬ್ರಾಹ್ಮಣ ಆತ್ಮಗಳು ಆಗಿದ್ದೀರಿ ಅದರಿಂದ ತಾವೇನಾಗಿದ್ದೀರಿ ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೀರಿ ಬ್ರಾಹ್ಮಣ್ ಸದಾ ಚೋಟಿ ಪರ್ ದಿಖಾತೇನ ಬ್ರಾಹ್ಮಣರಿಗೆ ಎಲ್ಲಿ ತೋರಿಸ್ತಾರೆ ಜುಟ್ಟಿನಲ್ಲಿ ತೋರಿಸ್ತಾರಲ್ವ ಚೋಟಿ ಅರ್ಥಾತ್ ಉಂಚ ಜುಟ್ಟು ಅಂದರೆ ಶ್ರೇಷ್ಠವಾಗಿರುವಂಥದ್ದು ಬ್ರಾಹ್ಮಣ ಅರ್ಥಾತ್ ಸದಾ ಶ್ರೇಷ್ಠ ಕರಂ ಕರ್ನೆ ಬ್ರಾಹ್ಮಣರು ಅಂದರೆ ಯಾವಾಗಲೂ ಶ್ರೇಷ್ಠ ಕಾರ್ಯಗಳನ್ನ ಮಾಡುವಂಥವ್ರು ಬ್ರಾಹ್ಮಣ ಅರ್ಥಾತ್ ಸದಾ ಶ್ರೇಷ್ಠ ಧರ್ಮ ವಾಲೆ ಶ್ರೇಷ್ಠ ಧರ್ಮದಲ್ಲಿರೋರೆ ಬ್ರಾಹ್ಮಣರು ಧಾರಣಾವೊಮೆ ಒಮ್ಮೆ ರಹನೆ ವಾಲೆ ಜೀವನದಲ್ಲಿ ಧಾರಣೆಗಳಲ್ಲಿ ಇರೋವಂಥವ್ರು ಐಸೆ ಬ್ರಾಹ್ಮಣ ಹೋನಾ ಈ ರೀತಿ ಬ್ರಾಹ್ಮಣರು ಆಗಿದ್ದೀರಲ್ವಾ ನಾಮದಾರಿ ಬ್ರಾಹ್ಮಣ ಹಿ ಕಾಮ್ ಕರ್ನೆ ವಾಲೆ ಬ್ರಾಹ್ಮಣ ಬರೀ ಹೆಸರಿಗೆ ಬ್ರಾಹ್ಮಣರಲ್ಲ ಕಾರ್ಯ ಮಾಡಿ ತೋರಿಸೋ ಬ್ರಾಹ್ಮಣರು ಕ್ಯೋಂಕಿ ಬ್ರಾಹ್ಮಣೋಕ ಅಭಿ ಅಂತ ಮೇ ಬಿ ಕಿತನ ನಾಮೆ ಬ್ರಾಹ್ಮಣರದು ಕೊನೆಯ ಜನ್ಮದಲ್ಲಿ ಎಷ್ಟೊಂದು ಬೆಲೆ ಇದೆ ನೋಡಿ ಅವರಿಗೆ ಹೆಸರಿದೆ ನೋಡಿ ಆಪ್ ಸಚ್ಚೇ ಬ್ರಾಹ್ಮಣಕ ಯಾದ್ಗಾರ್ ಅಭಿ ತಕ್ ಚಲರಹೇ ನೀವು ಸತ್ಯವಾಗಿರ್ತಕ್ಕಂಥ ಬ್ರಾಹ್ಮಣರದು ನೆನಪಿನ ಅರ್ಥ ಇಲ್ಲಿಯವರೆಗೂ ನಡೀತಾ ಇದೆ ಕೋಹಿ ಬಿ ಶ್ರೇಷ್ಠ ಕಾಮ್ ಹೋಗ ಬ್ರಾಹ್ಮಣ ಕೋಹಿ ಹಿಂಗೆ ಏನೇ ಒಂದು ಒಳ್ಳೆ ಕೆಲಸ ಶ್ರೇಷ್ಠ ಕಾರ್ಯ ಮಾಡಬೇಕಾದ್ರೆ ಏನು ಮಾಡ್ತಾರೆ ಫಸ್ಟ್ ಬ್ರಾಹ್ಮಣ ಕರೀತಾರಲ್ಲ ಪೂಜೆ ಮಾಡ್ಸಕ್ಕೆ ಕೆವಂಕಿ ಬ್ರಾಹ್ಮಣ ಹಿ ಇತನೇ ಶ್ರೇಷ್ಠ ಯಾಕೆಂದರೆ ಬ್ರಾಹ್ಮಣರೇ ಇಷ್ಟೊಂದು ಶ್ರೇಷ್ಠರು ಅಂತ ತಿಳ್ಕೊಂಡಿದ್ದಾರೆ ಕಿಸಿ ಸಮಯ ಇತನೇ ಶ್ರೇಷ್ಠ ಹೇ ಯಾವ ಇಷ್ಟು ಶ್ರೇಷ್ಠರಾದರೂ ಅಭಿ ಮನೆ ಹೋ ಈಗ ಆಗಿದ್ದಿರಲ್ವಾ ಇಸ್ಲಿಯೇ ಅಭಿ ತಕ್ ಬಿ ಶ್ರೇಷ್ಠ ಕಾರ್ಯಕ ಯಾರ್ ಚಲ್ ಆರಹೇ ಇಲ್ಲಿವರೆಗೂ ಅದರದ್ದು ಜ್ಞಾಪಕಾರ್ಥ ಉಳ್ಕೊಂಡ್ಬಿಟ್ಟಿದೆ ಅಂತಾರೆ ಕಲ್ಪದ ಹಿಂದೆ ನಾವು ಶ್ರೇಷ್ಠ ಬ್ರಾಹ್ಮಣರಾಗಿರೋದೇನೆ ಅದ್ರ ಉಳ್ಕೊಂಡು ಬಿಟ್ಟಿದೆ ಅಂತಾರೆ ಅಂತ ಹರ್ ಸಂಕಲ್ಪ ಹರ್ ಬೋಲ್ ಹರ್ ಕರ್ಮ್ ಶ್ರೇಷ್ಠ ಕರ್ನೆ ವಾಲೆ ಪ್ರತಿಯೊಂದು ಸಂಕಲ್ಪನ ಪ್ರತಿಯೊಂದು ಮಾತನ್ನ ಪ್ರತಿಯೊಂದು ಕರ್ಮವನ್ನ ಶ್ರೇಷ್ಠ ಮಾಡೋರು ಐಸಾ ಸ್ವದರ್ಶನ ಚಕ್ರಧಾರಿ ಶ್ರೇಷ್ಠ ಬ್ರಾಹ್ಮಣೆ ಈ ರೀತಿ ಸ್ವದರ್ಶನ ಚಕ್ರಧಾರಿಗಳೇನೆ ಶ್ರೇಷ್ಠ ಬ್ರಾಹ್ಮಣರು ಆಗಿದ್ದಾರೆ ಹಾಗಿದ್ದಾರೆ ಸ್ಮೃತಿ ಮೇರಹೋ ಇದೇ ಸ್ಮೃತಿನಲ್ಲಿ ಯಾವಾಗಲೂ ಇರಬೇಕು ಅಚ್ಚಾ ವರದಾನ್ ಅಪ್ನೆ ಪೂರ್ವಜಕಿ ಸ್ಮೃತಿ ಮೇ ರಕ್ಕ ಪೂಜನ್ ಕ ಸ್ಮೃತಿ ಮೇ ರಕ್ಕ ಹರ್ ಕಾರ್ಯ ಕರಂ ಪೂಜನೀಯ ಬನಾನೆ ಬನಾನೆವಾಲೆ ಪೂಜ್ ಪರಮ ಪೂಜ್ಯ ಭವ ತಮ್ಮ ಪೂಜ್ಯ ಸ್ವರೂಪ ಪೂಜನೇ ಸ್ಮೃತಿಯನ್ನು ನೆನಪಿನಲ್ಲಿಟ್ಕೊಂಡು ಪ್ರತಿ ಕರ್ಮವನ್ನು ಪೂಜನೀಯ ಮಾಡ್ತಕ್ಕಂಥವರು ಪರಮ ಪೂಜ್ಯರು ಆಗಿರಿ आप बच्चों का हर शक्ति का पूजन देवी देवताओं के रूप में होता है ताऊ मक्ल के प्रतियंश शक्तिया पूजे रूप रूपल आगते हैं वायु देवता, पृथ्वी देवता आकाश देवता, धरणी देवता आ, ऐसे ऐसे निर्भयता की शक्ति का भी पूजन काली देवी के रूप में है ನೋಡಿ ಹೇಗೆ ಸೂರ್ಯ ದೇವತಾ ಅಂತಾರೆ ದೇವತಾ ಅಂತಾರೆ ಪೃಥ್ವಿ ದೇವತಾ ಅಂತಾರೆ ಆಕಾಶ ದೇವತೆ ಅಂತಾರೆ ಎಷ್ಟೋ ದೇವತೆಗಳ ಹೆಸರು ಹೇಳ್ತಾರಲ್ಲ ತತ್ವಗಳಿಗೂ ದೇವತೆಗಳು ಅಂತ ಹೇಳ್ತಾರಲ್ವಾ ಅದೇ ರೀತಿ ನಿರ್ಭಯತೆ ಶಕ್ತಿ ಇದು ಕೂಡ ಪೂಜೆ ನಡೆಯುತ್ತೆ ಕಾಳಿಕಾ ಇದು ಸಾಮ್ನಾ ಕರ್ಣಕ್ಕೆ ಶಕ್ತಿ ಪೂಜನ್ ದುರ್ಗಾಕ್ಕೆ ರೂಪೆ ಹೋಗುತ್ತೆ ಎದುರಿಸುವ ಶಕ್ತಿ ದುರ್ಗಾ ರೂಪದಲ್ಲಿ ಆಗುತ್ತೆ ರಹನೆ ವಾಲೋಕ ಶಕ್ತಿ ಪೂಜನ್ ಸಂತೋಷಿ ಮಾತಾಕಿ ರೂಪನೇ ತೃಪ್ತಿ ಪಡಿಸ್ತಕ್ಕಂಥವರು ಸಂತೋಷಿ ಮಾತಾ ರೂಪದಲ್ಲಿ ಪೂಜೆ ನಡೆಯುತ್ತೆ ವಾಯು ಸಮಾನ ಹಲ್ಕೆ ಸಮಾನ ಶಕ್ತಿ ಪೂಜನ್ ಪವನ ಪುತ್ರಕ್ಕೆ ರೂಪಮೆ ಹೇ ವಾಯು ಸಮಾನ ಹಗುರ ಮಾಡ್ಕೊಳ್ತಕ್ಕಂಥ ಶಕ್ತಿ ಪವ ಪೂಜೆ ಪವನ ಪುತ್ರ ರೂಪದಲ್ಲಿ ಆಂಜನೇಯನ ರೂಪದಲ್ಲಿ ನಡೀತಾ ಇದೆಯಲ್ವಾ ತೋ ಇತ್ತನೇ ಇಸ್ ಪೂಜನ್ ಕು ಸ್ಮೃತಿ ಮೇ ರರ್ ಕರ್ ಕರ್ಮ ಪೂಜನೀಯ ಬನಾವೋ ತಪ್ಪ ಪರಮ ಪೂಜ್ಯ ಬನ್ನಿಂಗಿ ಇಷ್ಟೊಂದು ಪೂಜೆಯ ಸ್ಮೃತಿಯನ್ನು ನೀವು ಪ್ರತಿಯೊಂದು ಕರ್ಮಗಳನ್ನು ಪೂಜನೀಯ ಮಾಡ್ಕೊಳ್ಳಿ ಆವಾಗ ಪರಮ ಪೂಜ್ಯರು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ಲೋಗನ್ ಜೀವನ್ಮೇ ಸಂತುಷ್ಟತಾ ಅವ್ರ ಸರಳತಾಕ ಸರ ಸಂತುಲತ ಸಂತುಲನ್ ರಕ್ನ ಹಿ ಸಬ್ಸೆ ಬಡ ವಿಶೇಷತೆ ಜೀವನದಲ್ಲಿ ಸಂತುಷ್ಟತೆ ಮತ್ತು ಸರಳತೆಯ ಸಂತುಲನೆ ಇಟ್ಕೊಳ್ಳೋವಂಥದ್ದೇ ಎಲ್ಲಕ್ಕಿಂತಲೂ ದೊಡ್ಡ ವಿಶೇಷತೆ ಆಗಿದೆ ಅಚ್ಚ ಓಂ ಶಾಂತಿ